ಪಟ್ಟಣಕ್ಕೆ ಏನಾಯಿತು? ಒಂದೆಡೆ ಇದ್ದಿಲಾದರೆ ಇನ್ನೊಂದೆಡೆ ಹೊಗೆಯೋ ಹೊಗೆ. ಈಕೆ ಯಾರೋ ಮಾತನಾಡುತ್ತಿಲ್ಲ, ಮೌನವಾಗಿ ಈಕೆ ಹೊಗೆಯನ್ನು ಸಹಿಸಿಕೊಳ್ಳುತ್ತಿದ್ದಾರೆ. ಸಹನೆಯ ಪರೀಕ್ಷೆಯಾಗಿದೆ. ಸಿಗರೇಟ್ ಬೀಡಿಗಳು ಆರಲಿ. ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸೇದುವುದು ನಿಷಿದ್ಧ. ಉಲ್ಲಂಘನೆ ಮಾಡಿದರೆ ದಂಡ ವಿಧಿಸಲಾಗುವುದು. ಧೂಮ್ರಪಾನವನ್ನು ಮಾಡದಿರಿ, ಮಾಡಲು ಬಿಡದಿರಿ. ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಖುಷಿ ಯಾರಿಗೆ ಬೇಡ? ಆದರೆ ಯಾವ ಬೆಲೆಗೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಧೂಮ್ರಪಾನ ನಿಮಗೆ ಹಾನಿಕಾರಕ ಮತ್ತು ನಿಮ್ಮ ಪ್ರೀತಿಪಾತ್ರರಿಗೂ. ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ये बतिया ए आओ गाड़ी में बैठ. ए एस्ट कोड़तिया कोड़तिंग कूद कोले मदले एस्ट कोड़ती हेडो आयो निंदे एस्ट बेकिरिए 500 कोड़तिया ए चंदा गोड़ी कणे ओड रे ए ओड रे ए निंत कोला ए ए सर ननत्र बरबेड़ा सा बढ़िया चप्पल वेना तो ನನಗೆ ಚಳ್ಳೆ ಅಂತ ತಿಳಿಸ್ಬಿಟ್ಟ ನೋಡ್ಕತ್ತೀನಿ. ಏನ್ ಅಂಗೂರ ಹಸ್ತಿದ್ಯೋ? ನಾನು ಯಾಕೆ ಇಲ್ಲಿ ದಂಡ ಮಾಡಿದೆ ಗೊತ್ತಾ ಸರ್? ಮೊದಲ ಅದೆಲ್ಲ ತಿಳ್ಕೊಂಡು ಆಮೇಲೆ ನಮ್ನ ಕರ್ಕೊಂಡು ಹೋಗಿ ಸರ್. ಪುರಾಣ ಎಲ್ಲ ಪೊಲೀಸ್ ಸ್ಟೇಷನ್ ಬಂದೇಳು, ಗಾಡಿ ಹತ್ತು ಮೊದಲು. ಏನ್ ಮಾಡ್ತಿದ್ಯಾ? ನನ್ನೇ ಹೊಡಿತೀಯಾ ಮಾತಾ? ಓ ಇದ್ಯಾಕೋ ನನ್ನ ತಲೆಗೆ ಬರಂಗಿದ್ಯಾಲಪ್ಪ. ಏ ಇವಳು ಇವ್ರ ತರನ ಇರಂಗ ಅವಳೆ, ಯಾರು ನೋಡ್ರ? ಅಯ್ಯೋ ಏ ಬಿಡಿ, ನಡಿ ಸಾಹೇಬ್ರು ಕರಿತಾ ಇದ್ರೆ. ನಡಿ ಯಾವ ಸಾಹೇಬ್ರು? ನಾನು ಯಾಕೆ ಬರ್ಬೇಕು? ಎಲ್ಲೋಗ್ತಾ ಇದೆ ಎಷ್ಟೊತ್ತಲ್ಲಿ? ಮನೆಗೆ ಹೋಗ್ತಾ ಇದ್ದೀನಿ. ಅಯ್ಯೋ ಬಿಡಿ, ನಡಿ. ನಾನೇನ್ ತಪ್ಪು ಮಾಡಿದ್ದೀನಿ ಅದನ್ನ ಮೊದಲು ಹೇಳಿ. ಏನೇ ನಿನ್ ಕಿರಿಕ್? ಕಿರಿಕ್ ನಂದಲ್ಲ, ನಿಮ್ದು. ಮೊದಲು ಮನುಷ್ಯರ ಜೊತೆ ಗೌರವವಾಗಿ ನಡ್ಕೊಳ್ಳಿ. ಮಾಡದಲ್ಕ ಕೆಲ್ಸ, ಮರ್ಯಾದೆ ಬೇರೆ ಕೇಳು. ಇಲ್ಲಿ ನಮ್ಮನ್ ಕೂರಿಸ್ಬಿಟ್ಟು ಅವಳ ಹತ್ರ ಏನ್ ಮಾತು? ಸಾಕು, ಮುಚ್ಚೆ ಬಾಯಿ. ಹುಟ್ಟಿದ್ ನಮ್ ತಪ್ಪಲ್ಲ, ಕೆಟ್ಟದಾಗ ಬೆಳೆಯೋದು ನಮ್ ತಪ್ಪು. ಮರ್ಯಾದೆಯಿಂದ ಬದುಕೋಣ, ಈ ಜೀವನ ಬಿಟ್ಬಿಡಿ. ಏನ್ರಿ ಹೇಳಿ ಮಾತು, ಬನ್ನಿ ಇಲ್ಲಿ. ಏನ್ರಿ ನಿಮ್ದು ಗಲಾಟೆ? ನೋಡಿ ಸರ್, ನಾವು ಮೈ ಮಾರ್ಕೋತೀವಿ ಅಂತಾನೆ ಇಟ್ಕೊಳ್ಳಿ. ಏನ್ ತಪ್ಪು? ಈ ಸಮಾಜ ನಾವು ಮರ್ಯಾದೆಯಿಂದ ಬದುಕೋಕೆ ಏನ್ ಮಾಡಿದೆ? ಡೋಂಟ್ ವಿ ಹ್ಯಾವ್ ರೈಟ್ಸ್ ಟು ಲೀವ್? ನಂದೇ
ಮತ್ತೆ ಇಲ್ಲಿ ಮಾದೇಶ ಅಂತ ಇದೆ ಅಲ್ಲ ವಿದ್ಯಾ ಮಕ್ಕಳೇ ಈ ಸಮೀಕರಣ ಬಿಡಿಸೋಣ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನ್ರು ಅದು ನಿಮ್ ತರಲೆ ಒಬ್ಬೊಬ್ರದ್ದು ಚರ್ಮ ಸುಲ್ದು ಬಿಡ್ತೀನಿ ಏನೋ ಮಾದೇಶ ನಿಂದು ಏನೋ ತರಲೆ ಹೇಳೋ ಮೇಲೆ ಏನೋ ನಿಂದು ಗಲಾಟೆ ಏನಿಲ್ಲ ಸರ್ ಬಾಯಿಲಿ ಲೆಕ್ಕ ಬಿಡಿಸು ಬಾ ಕೂತ್ಕೊಂಡು ಕೀಟ್ಲೆ ಮಾಡೋದಲ್ಲ ಬಾ ಏಯ್ ನಿನಗೆ ಹೇಳ್ತಾ ಇರೋದು ಬಾ ಬಂದಿಲ್ಲಿ ಸಮೀಕರಣ ಬಿಡಿಸು ಏ ಮಾದೇವಿ ತರ ನಡೀತಾವ್ ನೋಡೆ ಮಾದೇವಿ ಅಲ್ಲ ಕಣೆ ಮೂದೇವಿ ಯಾಕ್ರೋ ನಗ್ತಾ ಇದ್ದೀರಾ ನಗುವಂತದ್ದು ಏನಾಗಿದೆ ಈಗ ಬರೋ ಮಾದೇಶ ನೀನ್ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಸಮೀಕರಣ ಬರಿ ಅಕ್ಕ ಲೆಕ್ಕದಲ್ಲಿ ಪಕ್ಕ ಯಾಕೋ ಗೋವಿಂದ ಮಾದೇಶನ್ ಯಾರಾದ್ರೂ ಆಡ್ಕೊಂಡ್ರೆ ನಾನು ಸುಮ್ನಿರಲ್ಲ ಮುಂದೆ ಲೆಕ್ಕ ನೋಡೋ ಏಯ್ ಏನ್ರೋ ಅದು ಗುಸ್ಗುಸು ಆಯ್ತು ಸರ್ ಭೇಷ್ ಕರೆಕ್ಟ್ ಆಗಿ ಬರ್ದಿದ್ಯಾ ಕಣ ನೋಡ್ರೋ ಮಾದೇಶ ನೋಡಿ ಕಲ್ತ್ಕೊಳ್ಳಿ ಸುಮ್ಮನೆ ನಗದಲ್ಲ ಇವತ್ತಿಗೆ ಸಾಕು ನಾಳೆ ಕಂಟಿನ್ಯೂ ಮಾಡೋಣ ಯಾಕೋ ಹುಡುಗಿರ ತರ ನಡ್ದ್ಯಾ ನೆಟ್ಟು ನಡಿಯಕ್ಕಾಗಲ್ವಾ ಅದಕ್ಕೆ ನೀನ್ ಎಲ್ರು ಆಡ್ಕೊಳ್ಳೋದು ನಂಗೆ ಹಿಂಗೆ ನಡಿಯಕ್ ಆಗೋದು ಕಲ್ತ್ಕೋಬೇಕಪ್ಪ ಮತ್ತೆ ನೋಡಿಲು ಏ ಬಾರೋ ಆಡೋಣ ಇಲ್ಲ ನಾನು ಹೋಟ್ಲು ಗಾಲಾಕ್ಬೇಕು ಸರಿ ಬರ್ತೀನಿ ಏನೋ ಮಾದೇಶ ಸರ್ ನನ್ನ ಆಟಕ್ಕೆ ಸೇರಿಸ್ಕೊಳ್ಳಿ ಏ ಇಲ್ಲಿ ಹೆಣ್ಮಕ್ಳು ಆಡ್ತಾ ಇದ್ದಾರೆ ಅಲ್ಲಿ ಬಾಯ್ಸ್ ಆಡ್ತಿದ್ದಾರೆ ಅಲ್ಲಿ ಹೋಗಿ ಸೇರ್ಕೋ ಹೋಗು ಅವರೆಲ್ಲ ಎಷ್ಟು ಗಲಾಟೆ ಮಾಡ್ತಿದ್ರಲ್ಲ ಅಕ್ಕ ಅಕ್ಕ ಏಯ್ ಹೋಗ್ರೋ ಹೋಗ್ರೋ ಆಚೆ ಹೊಡೆತವ ಮಾದೇಶ ಯಾಕೋ ಹೆದರ್ಕೊಂತೀಯ ಬೈದು ಓಡಿಸೋದಲ್ವಾ ನೀನೀಗ ಓಡ್ ಬರ್ತಾ ಇದ್ರೆ ಅವ್ರು ಅಟ್ಟಿಸ್ಕೊಂಡು ಬರ್ತಾನೆ ಇರ್ತಾರೆ ತಿರುಗಿ ನಿಂತ ಅಂದ್ರೆ ಅಕ್ಕ ನಂಗೆ ಭಯ ಯಾಕೋ ಭಯ ಅವರು ನಿನ್ನಂಗೆ ಹುಡುಗ್ರಲ್ವಾ ಹಿಡ್ಕೊಂಡು ನಾಲ್ಕು ಬಾರಿಸು ಆಮೇಲೆ ನಿನ್ನ ತಂಟೆಗೆ ಬರಲ್ಲ ಅವರು ಮಾದೇಶ
ಅಪ್ಪಯ್ಯ ಬಂದ್ರು, ಬಾ ಹೋಗೋಣ. ಯಾಕೆ ಹೋಗಲ್ಲ ಅಂತ ಸ್ಕೂಲ್ಗೆ? ಸ್ಕೂಲಲ್ಲಿ ಎಲ್ಲರೂ ಅವನ್ನ ರೇಗಿಸ್ತಾರಂತಪ್ಪ. ಲೇ ಮಾದೇಶ, ನೀನ್ ಹೆಂಗ್ಸೇನೋ ರೇಗಿಸಿದ್ರು ಅಂತ ಅಳ್ತ ಮನೇಲಿ ಕುತ್ಕೊಳ್ಳೋದಿಕ್ಕೆ. ಯಾವನ ಅವನು ನಿನ್ನ ರೇಗಿಸಿದ್ದು ನನಗ್ ತೋರಿಸೋ, ನಾಲ್ಕು ಒದ್ದು ಬುದ್ಧಿ ಕಲಿಸ್ತೀನಿ ಅವನಿಗೆ. ಏ, ಈ ರಾಮ್ ಸ್ವಾಮಿ ಮಗ ಕಣೋ ನೀನು, ಅಂಥವಕ್ಕೆಲ್ಲ ಅಂಜಬಾರ್ದು. ಅವನು ಓ ಅಂದ್ರೆ ನೀನ್ ಟೋ ಅನ್ಬೇಕು, ಗೊತ್ತಾಯ್ತಾ? ಮಾದೇಶ, ಯಾಕೋ ಹಿಂಗೆ ಕೂತಿದ್ದೀಯಾ? ನಿಮ್ಮ ಅಪ್ಪನ ನೋಡಿ ಕಲ್ತ್ಕೊಳ್ಳೋ. ನೀನು ಹುಟ್ಟೋಕ್ಕೂ ಮುಂಚೆ ನಾವು ಬಡವರಾಗೇ ಇದ್ವಿ, ಜನ ಆಡ್ಕೊಳ್ಳೋರು, ಯಾವುದಕ್ಕೂ ನಿಮ್ಮಪ್ಪ ಕ್ಯಾರೆ ಅಂತಿರ್ಲಿಲ್ಲ. ಈಗ ಎಲ್ರಿಗೂ ನಿಮ್ಮಪ್ಪನೇ ಬೇಕಪ್ಪ, ನೀನು ಹಂಗೆ ಸಾಧಿಸಿ ತೋರಿಸ್ಬೇಕು. ಬಾ, ಊಟ ಮಾಡು, ಬಾ. ಗುಬ್ಬಚ್ಚಿ ಕಣ್ಣಿಗೆ ಒಂದು ಪೋಷಾಕು ಕಂಡಿತಲ್ಲ, ಅಂಕಾದ ಪರದೆಯು ಇಂದು ಅಂಚಿಗೆ ಬಂದಿತಲ್ಲ. ಮುಚ್ಚು ಮರೆಯಾಟ ಎಲ್ಲೆ ಮೀರಿ ಓಟ, ಅಳಿಗುಳಿ ಮಣೆ ಮನಸ್ಸು ಬಜ್ಜಿ ಕಣ್ಣಿಗೆ ಒಂದು ಪೋಷಾಕು ಕಂಡಿತಲ್ಲ. ಮುಚ್ಚು ಮರೆಯಾಟ ಎಲ್ಲೆ ಮೀರಿ ಓಟ, ಅಳಿಗುಳಿ ಮಣೆ ಮನಸ್ಸು. ಏನ್ಲ ಮಾದೇಶ, ನೆಟ್ ಗೋತ್ಕೊಳ್ಳೋದು ಬಿಟ್ಟು ಹೆಣ್ಗಿನ ವೇಷ ಹಾಕೊಂಡು ಏನ್ಲ ಮಾಡ್ತಾ ಇದೀಯ ಐವಾನ್? ಅಪ್ಪ ಅಪ್ಪ, ಅದು ಸ್ಕೂಲ್ ಡ್ರಾಮಾ ಇತ್ತಾ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ಏನ್ಲ ಡ್ರಾಮಾ, ನಿನ್ ತಲೆ ಪಾತ್ರ ಮಾಡೋದಾದ್ರೆ ಬೊಬ್ರು ವಾಹನಂದು ವೀರಕೇಸರಿದೋ ಪಾತ್ರ ಮಾಡೋ, ಅದನ್ನ ಬಿಟ್ಟು ಬೃಹನ್ನಳೆ ತರ ಹೆಣ್ಗಿನ ಪಾತ್ರ ಆಗ್ತೀಯ. ಗಂಡು ಮಗ ನೀನು, ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗಬೇಕು. ಇನ್ನೊಂದ್ಸಲ ಏನಾದರೂ ನೀನು ಹಿಂಗೆ ನೋಡಿದ್ರೆ ಚರ್ಮ ಸುಲಿದು ಬಿಡ್ತೀನಿ. ಏನಾದ ನಿನ್ನ ಬಟ್ಟೆ ಅವನ ಕೈಗೆ ಸಿಗದಂಗಿಡು.
ನನ್ನ ರಗ್ ಬಿಡ, ಕೊಡೋ ಕೊಡೋ. ಏ ಮಾದೇಶ, ಅಕ್ಕ ನನ್ನ ರಗ್ ಯಾಕೋ ಕಿತ್ಕೋತೀಯ? ಅತ್ತೆ ಇಷ್ಟು ವಯಸ್ಸಾದ್ರೂ ನನ್ನ ಪಕ್ಕನೇ ಮಲ್ಕೋತಾನೆ. ಮಾದೇಶ ಇನ್ನೂ ಇಲ್ಲೇ ಇದೆಯಲ್ಲೋ, ಕಾಲೇಜ್ ಹೊತ್ತಾಗ್ಲಿಲ್ವಾ? ಮಾದೇಶ ಇನ್ನೂ ಹೊಂಟಿಲ್ವಾ ನೀನು? ಕಾಲೇಜಿಗೆ ಲೇಟ್ ಆಯಿತು, ಬಾರೋ. ನಾನು ಬರಲ್ಲ. ಯಾಕೋ, ಹುಷಾರಿಲ್ವಾ? ಗೋವಿಂದ ನೋಡೋ, ಕಾಲೇಜ್ ಹೋಗದೆ ಇಲ್ಲೇ ಕೂತಿದ್ದಾನೆ. ನಾಲ್ಕು ಅಕ್ಷರ ಓದಿ ಏನಾದರೂ ಆಗಲಿ ಅಂದರೆ ಇಷ್ಟು ಉದ್ದ ಬೆಳೆದ್ರೂ ಹಿಂಗೆ ಆಡ್ತಾನೆ. ನೀನಾದರೂ ಬುದ್ಧಿ ಹೇಳು. ಸುಮ್ ನಡಿಯೋ ಬಾ. ಏ ಸುಮ್ ನಡಿ ಅಂದರೆ ಎಲ್ರಿಗಿಂತ ಚೆನ್ನಾಗಿ ಓದೋ ನೀನೇ. ಈಗ ನೀನೇ ಈ ಥರ ಬರಲ್ಲ ಅಂತ ಹಠ ಮಾಡಿದ್ರೆ ಹೆಂಗೇಳು ಅಲ್ವೋ ಮಾದೇಶ? ಎಕ್ಸಾಮ್ ಟೈಮಲ್ಲಿ ಹಿಂಗೆ ಮಾಡಿದ್ರೆ ಹೆಂಗೋ ನೀನು. ಎಷ್ಟು ಚೆನ್ನಾಗಿ ಓದ್ತೀಯ ನೀನು. ಕಾಲೇಜ್ಗೆ ಹೋಗು ಅಂತ ನಿಮ್ಮಮ್ಮ ಬಲವಂತ ಮಾಡಬೇಕಾ? ಆಚೆ ಕಡೆ ಬೇಕಾದಷ್ಟು ಕೆಲಸದ ನೋಡ್ಕೊ ಹೋಗ. ಗೋವಿಂದ ತಿಂಡಿ ರೆಡಿ ಆಗಿದೆ ನೋಡೋಗು. ಸರಿ ಚಂದ್ರಪ್ಪ. ಗೂಡು ಕಟ್ಟಿದ ಮನಸ್ಸಿನಾಗೆ ಆಸೆ ಬಾನಾಡಿ ಓಡೋಡಿ ಹೋಗಿದ ಕಣ್ಣು ತಾನು ಕಾಲುಗಳು ಮೂಡಿ ಗೂಡು ಕಟ್ಟಿದ ಮನಸ್ಸಿನಾಗೆ ಆಸೆ ಬಾನಾಡಿ. ನನ್ ಹೇಗ್ ಕಾಣಿಸ್ತಿದೀನ? ಸೀರೆ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಇನ್ಮೇಲೆ ನೀನು ಬರೀ ಸೀರೆನೆ ಉಡೋದಾ? ಹೌದು ಕಣು. ಮತ್ತೆ ನಿನ್ನ ಹಳೆ ಬಟ್ಟೆ, ಚೂಡಿದಾರ, ಲಂಗ ದಾವಣಿ ಎಲ್ಲ ಎಲ್ಲ ನಿಂಗೆ ಕಣು. ಗೂಡು ಕಟ್ಟಿದ ಮನಸ್ಸಿನಾಗೆ ಆಸೆ ಬಾನಾಡಿ ಓಡೋಡಿ ಹೋಗಿದ ಕಣ್ಣು ತಾನು ಕಾಲುಗಳು ಮೂಡಿ ಬೇರೆ ಎಲ್ಲವನೂಕು ಮನಸ್ಸೊಪ್ಪು ಪರಿಕರ ಸಾಕು ಹಳೆಯದಾದರೂ ಹೊಳೆಯುವೆನು ನಾ ತೊಟ್ಟು ಅವುಗಳನ್ನೇ. ಅಯ್ಯೋ ಎಷ್ಟು ಚಂದ ಕಾಣ್ತಾಳೆ ನನ್ನ ಮಗಳು, ನನ್ನ ದೃಷ್ಟಿನೇ ತಾಕುತ್ತೆ. ತಾಳು. ಏನ್ ಕರ್ಕ ಬರ್ರಮ್ಮ? ಬಾ ಬನ್ರಿ. ಹೊತ್ತು ಮೂಡೈತೋ ಉಷೆ ಬಂದೈತೋ ಜೇನ ಸವಿದಾಂಗೆ ರುಚಿ ಹತ್ತೈತೋ ಇಂಥ ಹರುಸ ಇದೆ ಮೊದಲು ಇದೇ ದಿವಸ ಮುಂದು ಬರಲು ಮನಸ್ಸು ಕಾದೈತೋ. ಗೂಡು
ಕಟ್ಟಿದ ಮನಸ್ಸಿನಾಗೆ ಆಸೆ ಬಾನಾಡಿ ಮನಸ್ಸಿನಾಗೆ ಆಸೆ ಬಾನಾಡಿ ಮಾದೇಶ. ಹಲೋ ಮಾದೇಶ. ರಾಧನ್ ಮದ್ವೆ ಇತ್ತಲ್ಲ, ಅದಕ್ಕೆ ಓದಿನ ಕಡೆ ಗಮನ ಕೊಡಕ್ ಆಗ್ಲಿಲ್ಲ ಅನ್ಸುತ್ತೆ. ಏಯ್, ರಾಧನ್ ಮದುವೆ ಆಗಿ 8-9 ತಿಂಗಳಾಯ್ತು, ಏನಲ್ಲ ಕಾಲೇಜ್ ಹೋದ ತಕ್ಷಣ ನಿನ್ ಗಮನ ಬೇರೆ ಕಡೆ ಹೋಯ್ತಲ್ಲ. ಮಾದೇಶ, ಅಯ್ಯೋ ದೇವ್ರೆ, ನಾನು ತಪ್ಪು ಮಾಡಿಬಿಟ್ಟೆ, ಅಪ್ಪನ ತಳ್ಳಬಾರ್ದಿತ್ತು. ಅದನ್ನು ಎಷ್ಟು ಸಲ ಹೇಳ್ತೀಯ, ಮನೆಗೆ ಹೋಗಿ ಅಪ್ಪನ ಹತ್ರ ಕ್ಷಮೆ ಕೇಳು, ಖುಷಿ ಆಗ್ತಾರೆ. ನಾನು ಎಲ್ಲರಿಗೂ ಬೇಜಾರು ಮಾಡ್ತೀನಲ್ವಾ? ಅಷ್ಟು ಚೆನ್ನಾಗಿ ಗೊತ್ತಿದ್ದೆ, ಏನಾಯ್ತು ನಿನಗೆ, ಯಾಕೋ ಫೀಲ್ ಆದೆ? ಓದಕ್ಕೆ ಮನಸಿರ್ತಿರ್ಲಿಲ್ಲ, ಯಾಕೋ ಬೇಜಾರು. ಯಾವಳ ತಲೆ ಕೆಡಿಸಿರ್ಬೇಕು ಈ ವಯಸ್ಸಲ್ಲಿ ಹಾಗೆ. ಹೋಗೋ, ನಾನಂಥವನಲ್ಲ, ಈ ಯಾರು ನೋಡಿದ್ರು ನನಗೆ ಏನೂ ಅನಿಸಲ್ಲ. ನನಗೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರು ಫ್ರೆಂಡ್ಸ್ ಇಲ್ಲ ಗೊತ್ತಾ? ಹೋಗ್ಲಿ ಬಿಡು, ಅದಕ್ಕೆ ಯಾಕೆ ಕಳ್ತೀಯ? ಸಪ್ಲಿಮೆಂಟ್ರಿ ಕಟ್ಟಿ ಪಾಸ್ ಮಾಡುವಂತೆ, ಹೇಗೂ ಕ್ಯಾರಿ ಓವರ್ ಇದೆಯಲ್ಲ, ಕಾಲೇಜಿಗೆ ಬರೋದಕ್ಕೇನು ತೊಂದರೆ ಇಲ್ಲ. ಬೇಜಾರು ಮಾಡ್ಕೋಬೇಡ ಕಣೋ, ಎಲ್ಲ ಸರಿ ಹೋಗುತ್ತೆ. ನೀನು ನನ್ನ ದೂರ ಮಾಡಲ್ಲ. ನಾನು ಯಾಕೋ ನಿನ್ನ ದೂರ ಮಾಡಲಿ, ಯಾಕೆ ಹಿಂಗೆ ಮಾತಾಡ್ತೀಯ? ಮತ್ತೆ ನಾನು ಅಂದರೆ ನಿಂಗೆ ಇಷ್ಟನಾ? ಏನಾಯ್ತು ನಿನಗೆ, ಯಾಕೆ ಹಿಂಗೆ ಕೇಳ್ತಾ ಇದೀಯ? ಏನಿಲ್ಲ, ಸುಮ್ಮನೆ ಕೇಳಿದೆ ಅಷ್ಟೇ. ಬಿಡೋ, ನಾ ಹಲಕ್ಕೆ ಹೋಗ್ಬೇಕು. ಇಲ್ಲ ಬಿಡೋ, ಅಯ್ಯೋ ಬಿಡೋ. ಹೇ, ಇಲ್ಲ ನಾನು ನಿನ್ನ ಬಿಡಲ್ಲ, ನೀ ನಂಗೆ ಬೇಕು, ನೀನಿಲ್ಲದೆ ಬದುಕೋಕ್ಕಾಗಲ್ಲ. ಬಿಡೋ, ಹೋಗು ಹೋಗು. ಎಲ್ಲಿ ಹೋಗ್ತೀಯ? ನೀನು ಎಲ್ಲೇ ಹೋದರೂ ನಾನು ನಿನ್ನ ಬಿಡಲ್ಲ, ನೀನು ನಂಗೆ ಬೇಕು.
ಪ್ರೀತಿಯ ಗೋವಿಂದ. ಏನು ಬರಿಬೇಕು ಅಂತ ಗೊತ್ತಾಗ್ತಿಲ್ಲ. ಯಾವಾಗಲೂ ನೀನು ನನ್ನ ಜೊತೆಗೆ ಇರಬೇಕು ಅನ್ನಿಸ್ತಿದೆ. ನೀನು ಬಿಟ್ಟಿರೋ ಶಕ್ತಿ ನನಗಿಲ್ಲ. ನನಗೆ ನನ್ನವರು ಅಂತ ಯಾರೂ ಇಲ್ಲ ಅನ್ನಿಸ್ತಿದೆ. ನಾನು ನಿನ್ನನ್ನು ಪ್ರೀತಿಸ್ತಿದ್ದೀನಾ ಗೊತ್ತಿಲ್ಲ. ನೀನು ನಾನು ಜೊತೆಗೆ ಇರೋಣ. ನೀನಂದರೆ ನನಗಿಷ್ಟ. ನನಗೆ ಮನೆ ಅಪ್ಪ ಅಮ್ಮ ಯಾರೂ ಬೇಡ. ನೀನು ಬೇಕು. ನಾವಿಬ್ಬರೆ ಎಲ್ಲಾದರೂ ದೂರ ಹೋಗೋಣ. ನನಗೆ ಈ ಊರಲ್ಲಿರೋಕೆ ಇಷ್ಟ ಇಲ್ಲ. ಇಂತೀ ನಿನ್ನ ಪ್ರೀತಿಯ ಮಾದೇಶ. ನಮ್ಮ ಗ್ರಾಮ ಪಂಚಾಯತಿಯಿಂದ ಚೌಡಪ್ಪನಿಗೆ ಶೌಚಾಲಯ ಕಟ್ಕೊಳ್ಳೋದಕ್ಕೆ ಅಂತ ಹಣ ಬಿಡುಗಡೆ ಮಾಡಿದ್ದೀವಿ. 6 ತಿಂಗಳಾದರೂ ಅವ್ನು ಶೌಚಾಲಯ ಕಟ್ಕೊಂಡಿಲ್ಲ. ಹಣ ದುರುಪಯೋಗ ಆಗಿದೆ ಅಂತೇಳಿ ಜನಗಳು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ನೀನೇನು ಹೇಳ್ತೀರ ರಮಣ? ರಮಣ, ಶೌಚಾಲಯ ನಿರ್ಮಾಣ ಸಮಿತಿಯಲ್ಲಿರೋ ನೀನು ಏನು ಹೇಳ್ತೀಯಪ್ಪ? ನೀವೆಲ್ಲ ಸೇರಿ ಏನು ತೀರ್ಮಾನ ಮಾಡ್ತಿರೋ ಅದಕ್ಕೆ ನನ್ನ ಒಪ್ಪಿಗೆ ಐತೆ. ಏ ರಮಣ, ನಿಂತ್ಕೋ. ಮೀಟಿಂಗ್ ಅಂದಮೇಲೆ ಇದೆಲ್ಲ ಇದ್ದಿದ್ದೆಯಪ್ಪ. ಇಷ್ಟಕ್ಕೆ ಬೇಜಾರು ಮಾಡ್ಕೊಂಡು ಹೋಗ್ತಾರೆ ರಮಣ? ಯಾಕೋ ನನ್ನ ಮನಸ್ಸೇ ಸರಿ ಇಲ್ಲ ಗೌಡ್ರೆ. ಏನಾಯ್ತು ರಮಣ? ಮಕ್ಕಳು ಹುಟ್ಟದ ಮುಂಚೆ ಮಕ್ಕಳು ಮಕ್ಕಳು ಅಂತೀವಿ. ಮಕ್ಕಳು ಹುಟ್ಟಿದ ಮ್ಯಾಕೆ ಇಂಥ ಮಕ್ಕಳು ಯಾಕಾದರೂ ಹುಟ್ಟಿದ್ವು ಅನಿಸುತ್ತೆ. ಅಲ್ಲ, ಏನಾಯ್ತು ಅಂತೀನಿ. ಅದು ಏನಿಲ್ಲ ಗೌಡ್ರೆ, ನಾಳೆ ನನ್ನ ಮಗನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಆಸ್ಪತ್ರೆ ಅಂದ ತಕ್ಷಣ ಒಂದು ಮಾತು ಜಪ್ತಿ ಬಂತು ನೋಡು. ನನ್ನ ಹೆಂಡರು ಹೇಳ್ತಾ ಇದ್ಲು, ನಿನ್ನ ಮಗ ಯಾಕೋ ಹೆಣ್ಣಿಗೆ ನಂಗೆ ಆಡ್ತವನಂತಲ್ಲೋ. ಏ, ಅದಕ್ಕೆಲ್ಲ ಡಾಕ್ಟ್ರ್ ಹತ್ರ ಹೋಗ್ತಾರೇನು? ಎಲ್ಲ ಮಗೊಂದು ಹರಕೆ ಕಟ್ಕೋ, ದೇವಸ್ಥಾನಕ್ಕೂ ಕರ್ಕೊಂಡು ಹೋಗು, ಮಹದೇಶ್ವರನ ಗುಡಿ ಕರ್ಕೊಂಡು ಹೋಗಿ ಪೂಜೆ ಮಾಡಿಸು, ಎಲ್ಲ ಸರಿ ಹೋಯ್ತದೆ. ಏ ರಾಮಣ್ಣ, ಅದೆಲ್ಲ ಯಾಕೆ? ಮೊದಲು ಅದೇನೋ ಡಾಕ್ಟ್ರ್ ತೋರಿಸ್ಬೇಕಂತಿದೆಯಲ್ಲ, ಆ ಕೆಲಸ ಮಾಡು. ಓಹೋ, ಬರಬೇಕು ಡಿ ಸಿ ಸಾಹೇಬ್ರು. ಮಗ ಚೆನ್ನಾಗಿ ಓದ್ತಾನೆ, ದೊಡ್ಡ ಆಫೀಸರ್ ಆಗ್ತಾನೆ ಅನ್ಕಂಡಿದ್ದೆ. ಆಗ್ಲಿಲ್ಲ, ಹಾಳಾಗೋಗ್ಲಿ. ಮನೆಗೆ ಗಂಡು ಮಗ ಆಗ್ತಾನೆ ಅನ್ಕಂಡಿದ್ದೆ, ಅದು ಆಗೋ ಲಕ್ಷಣ ಕಾಣ್ತಾ ಇಲ್ವಲ್ಲೇ. ನಾನೇನೇ ಮಾಡಲಿ? ಏಯ್ ಏಯ್, ಎಲ್ಲಾದರೂ ಹೋಗಿ ಸಾಯೋ. ಫೂ, ಯಾಕೋ ಹೀಗೆ ಮಾಡ್ತೀಯ, ಯಾಕೋ ಹೀಗೆ ಮಾಡ್ತೀಯ? ಮಾತಾಡೋ ಮಾತಾಡೋ. ನಂಗಿಲ್ಲಿ ಯಾರು ಫ್ರೆಂಡ್ಸ್ ಇಲ್ಲ, ಒಂಟಿ. ನಾನಿಲ್ಲಿರೋದಿಲ್ಲ, ರಾಧಕನ ಮನೆಗೆ ಹೋಗ್ತೀನಿ. ಅಲ್ಲೇನಾದರೂ ಕೆಲಸ ಮಾಡಿಕೊಂಡು ಓದ್ತೀನಿ. ಮಾದೇಶ, ಅದು ಹಾಗಲ್ಲ ಕಣೋ. ನೀನೇನಂದ್ರು ನಾನು ಹೋಗೋದೆ. ಏ ಮಾದೇಶ, ಗೂಡು ಬಿಟ್ಟು ಹಾರಿ ಹೊರಟಿದೆ ಆಸೆ ಬಾನಾಡಿ, ತನಗೇನು ಬೇಕೋ ಅರಸಿ ಹೊರಟಿದೆ ಜಗದಿ ಕಾದಾಡಿ. ದೂರ ತೀರದ ಕೂಗು ನಿನಗೀಗ ಕೇಳಿದೆ ಹೋಗು, ಇಲ್ಲಿ ಹುಟ್ಟಿದೆ ಅಲ್ಲಿ ಬದುಕಿದೆ ಇದುವೇ ವಿಧಿ ಬರಹ. ಅಕ್ಕ ಗೋವಿಂದ ಇಲ್ಲ, ಬತ್ತಾನೆ ಬಾಪ ಉಳಿಕೆ. ಬೇಕು ಅಂಬೋದ ಬೇಡ ಅನ್ನೋದು ಒಂದೇ ಮಾತಲ್ಲಿ ಹೇಗೆ ಹೇಳೋದು? ಕೈಯ ಹಿಡಿದ ಕರ ನೀನು, ಹುಯ್ಯೋ ಮಳೆಯ ಥರ ನೀನು ನನ್ನ ಬಾಳಿಗೆ. ಹೊರಟೇ ಬಿಟ್ಟಿಯೇನೋ, ನೀನು ಹಠ ಬಿಡಲ್ಲ ಅಲ್ಲ ನೀನು. ಆಯ್ತು, ಅಕ್ಕನ್ನ ಗೋಳು ಹುಯ್ಕೋಬೇಡ ಕಡೋ.
ಚೆನ್ನಾಗಿ ಓದು, ಗಂಡು ಬಂಗಡಾಕಿ ವಂಶಕ್ಕೆ ಕೀರ್ತಿ ತಗೊಂಡ್ ಬಾ. ನಿಮ್ಮ ಅಮ್ಮನ ಮರಿಬೇಡ ಕಣ, ನೊಂದಿದೆ ಆ ಜೀವ. ತಗೊಳ್ಳೋ ಇದನ್ನ. ತಗೊಳ್ಳೋ, ಇಟ್ಕೋ, ಬೇಕಾಗತ್ತೆ ಕಣ. ಹುಷಾರು. ಏನು ನೀನು? ಹಿಂಗೆ ಆಡಿದ್ರೆ ನೀನು ಬೆಂಗಳೂರು ಜೀವನ ಮಾಡ್ದಂಗೆ ಇದೆ. ಬಾ. ಯಾಕೋ ಇಲ್ಲ ನಿಂತೆ, ಬಾ. ನಂಗೆ ಭಯ. ಭಯ ಎಂಥದ್ದು, ನಾ ಇದೀನಲ್ಲೋ, ನಡಿ. ಆಯ್ತು, ನೀನು ಇಲ್ಲೇರಪ್ಪ, ನಾನು ಹೋಗಿ ಬರ್ತೀನಿ. ನಮಸ್ಕಾರ ಮೂರ್ತಿ. ಓ ನಮಸ್ಕಾರ ಅನಂತ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಏನು ಸಮಾಚಾರ? ಅದು ಒಂದು ಹುಡುಗನ ಬಗ್ಗೆ ಹೇಳಿದ್ನಲ್ಲ, ಕರ್ಕೊಂಬಂದಿದ್ದೀನಿ, ಹೊರಗಡೆ ಇದ್ದಾನೆ. ಕರೀರಿ ಒಂದು ನಿಮಿಷ. ಮಾದೇಶ, ಮಾದೇಶ, ಒಂದು ನಿಮಿಷ ಮೂರ್ತಿ, ಕರ್ಕೊಂಬಂದ್ಬಿಡ್ತೀನಿ. ಮಾದೇಶ, ಅವಾಗಿನ ಕರಿತಾ ಇದ್ದೀನಿ, ಏನು ಮಾಡ್ತಿದ್ಯಾ? ಬಾ ಬರ ಬಾ. ಮೂರ್ತಿ, ನಾನು ಹೇಳಿದ್ನಲ್ಲ ಮಾದೇಶ ಅಂತ, ಇವನೇ. ಮಾದೇಶ, ನೀನು ಇವ್ರ ಕಂಪ್ನಿಲೇ ಕೆಲಸ ಮಾಡೋದು, ಸ್ವಲ್ಪ ನೋಡ್ಕೊಳಪ್ಪ. ಹಾಂ, ಇವತ್ತಿನಿಂದಲೇ ಕೆಲಸ ಶುರು ಮಾಡಲಿ. ಇದು ಬೆಂಗಳೂರಪ್ಪ, ತುಂಬ ಚುರುಕಾಗಿರಬೇಕು. ಅದೇನು ಕೆಲಸ ಮಾಡಿಸ್ತೀವೋ ಮಾಡಿಸಪ್ಪ, ಜೊತೆಗೆ ಕಂಪ್ಯೂಟರ್ ಕಲಿಸು. ಮತ್ತೆ ಇವ್ನು ಸಂಜೆ ಈವ್ನಿಂಗ್ ಕಾಲೇಜ್ಗೆ ಹೋಗಬೇಕು, ಒಂದು 5:30 ಬಿಟ್ಕೊಡೋಕ್ಕಾಗತ್ತಾ? ಖಂಡಿತ, ಹಾಗೆ ಆಗಲಿ. ಚೆನ್ನಾಗಿ ಕೆಲಸ ಮಾಡೋ, ಹಾಗೆ ಕಂಪ್ಯೂಟರ್ ಕಲಿ. ಓಕೆ, ಥ್ಯಾಂಕ್ಸ್ ಮೂರ್ತಿ, ನಾನು ನೋಡ್ತೀನಿ. ಬಾಯ್. ಥ್ಯಾಂಕ್ ಯು. ಹುಷಾರು. ನೋಡಪ್ಪ, ಬೆಳಿಗ್ಗೆ 8 ಗಂಟೆಗೆ ಆಫೀಸ್ಗೆ ಬರಬೇಕು. ನಿನಗೆ ಆಫೀಸ್ ಕೀ ಕೊಡ್ತೀನಿ, ನೀನೇ ಬಂದು ಬಾಗಿಲು ತೆಗಿಬೇಕು. ದೇವ್ರ ಫೋಟೋಗೆ ಹೂವು ಹಾಕಬೇಕು, ಹಾಗೆ ಹಾಲು ಪ್ಯಾಕೆಟ್ ಬರುತ್ತೆ, ಅದನ್ನು ಕಾಯಿಸಿಡಬೇಕು. ಎಲ್ಲ ಕಂಪ್ಯೂಟರ್ಗಳನ್ನ ನೀನೇ ಒರೆಸ್ಬೇಕು. ಹಾಂ, ವ್ಯಾಕ್ಯೂಮ್ ಕ್ಲೀನರಲ್ಲಿ ತಿಂಗಳಿಗೊಂದ್ಸಲ ಕ್ಲೀನ್ ಮಾಡಬೇಕು. ಅದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಹ್ಞೂ ಸರ್. ಹಾಂ, ಪಕ್ಕದಲ್ಲಿ ಹೋಟ್ಲಿದೆ, ಹೋಗಿ ಫ್ಲಾಸ್ಕ್ನ ತೊಳ್ಕೊಂಡು ಟೀ ತೊಗೊಂಡ್ಬಾ. ಸರಿ ಸರ್. ಓ ಹಾಂ, ಲೇ ಮಾದೇಶ. ಹ್ಞೂ, ತಗೋ, ಇಟ್ಕೋ. ಹ್ಞೂ, ಬರಲಾ? ಎಲ್ಲಿ ಹೋಗ್ಬೇಕಪ್ಪ? ಉಮಾಟಾಕಿಸ. 4-5 ಬಸ್ ಹೋಯ್ತಲ್ಲ ಉಮಾಟಾಕಿಸ್ ಕಡೆಗೆ. ಅವೆಲ್ಲ ರಶ್ ಇದಾವೆ. ಏ, ನೀನೇನು ಮೈಸೂರು ಮಹಾರಾಜನ ಖಾಲಿ ಬಸ್ ಕಳ್ಸೋಕ್ಕೆ? ಬಸ್ ಹತ್ಕೊಂಡು ತೂರ್ಕೊಂಡು ಹೋಗ್ಬೇಕು, ಒಳ್ಳೆ ಹೆಣ್ಣು ಹುಡುಗಿ ಆಡ್ದಂಗೆ ಆಡ್ತಾ ಇದ್ಯಲ್ಲ.
ಆಗೋ ಇನ್ನೊಂದು ಬಸ್ ಬಂತು ಉಮಾ ಟಾಕೀಸ್ ಕಡೆಗೆ ಹೋಗು. ಹಾ ಆಯ್ತು. ನನ್ನ ಬ್ಯಾಗ್, ಅಯ್ಯೋ ನನ್ನ ಬ್ಯಾಗು, ಅಯ್ಯೋ ಬಸ್ ನಿಲ್ಲಿಸಿ, ನನ್ನ ಬ್ಯಾಗು, ಅಯ್ಯೋ ಬಸ್ ನಿಲ್ಲಿಸಿ. ಯಾರಯ್ಯ? ಅಯ್ಯ ಅತ್ತಯ್ಯ ಅತ್ತು. Then I wore a shirt and my brother's trouser, cut my hair short and ignored my womanliness. Dress in sarees, be girl, be wife, that's it. Here, poet Kamala Das explains the gender inequality in the society. ಮಾದೇಶ ಸರ್, ವಾಟ್ ಡಸ್ ಶಿ ಮೀನ್ ಆ್ಯಕ್ಚುಲಿ? ಅದು ಅವಳು ಗಂಡ್ಸ್ ಮಾಡೋ ಕೆಲಸ ಮಾಡಿದ್ರು ಅವಳನ್ನು ಹೆಣ್ಣು ಅಂತ ಅವಮಾನ ಮಾಡ್ತಾರೆ. ಅವಳದನ್ನು ಪ್ರತಿಭಟಿಸೋಕೆ ಪ್ರಯತ್ನ ಪಟ್ಟಾಗ ಸೀರೆ ಉಡು, ಹೆಣ್ತಾರ ಇರು, ಹೆಂಡತಿ ಥರ ಇರು, ಹುಡುಗಿ ಥರ ಇರು ಅಂತ ಹೇಳ್ತಾರೆ ಅಂತ ಸರ್. ಗುಡ್, ಯು ಆರ್ ಆಬ್ಸಲ್ಯೂಟ್ಲಿ ರೈಟ್. ಸಿಟ್ ಡೌನ್. ಥ್ಯಾಂಕ್ ಯು ಸರ್. ಅವಳ ಬಂಡಾಯದ ಭಾವನೆಗಳಿಗೆ ಸಮಾಜದಲ್ಲಿ ಯಾವ ಬೆಲೆನೂ ಇರಲಿಲ್ಲ. No one cares for her revolutionary ideas. ಇವತ್ತು ಕೂಡ ಸಮಾಜದಲ್ಲಿ ಆಗ್ತಾ ಇರೋದು ಇದೇನೆ. ನೋಟ್ ಡೌನ್ ದ ಲೈನ್ಸ್. ಕೊಡ್ರಿ ಡಾರ್ಲಿಂಗ್, ಇಲ್ಲಿ ಯಾಕೆ ನಿಂತ್ಕೊಂಡಿದ್ಯಾ? ಹೋಗೋ ಅಕ್ಕ ಕೊಡಿ. ಇಲ್ಲ ಇಲ್ಲ, ಹೋಗಮ್ಮ. ಹೇ ಕೊಡಿಮಾ, ಇದ್ರೆ ಕೊಡ್ತೇ ಅಂತ ಹೇಳು, ಇಲ್ಲಾಂತ ಇಲ್ಲ ಅಂತ ಹೇಳು. ಬಾಯ ತೆಗಿಲ ನೋಡಿ ಇವಳು. ಹಾ ಸೂಪರ್ ರಾಜ. ಇನ್ನೂರು, ಮುನ್ನೂರು, ನಾನ್ನೂರು, ಐನೂರು. ಅಯ್ಯೋ ನಮಸ್ಕಾರ. ನಮಸ್ಕಾರ. ದುಡ್ಡನ್ನು ಹೀಗೆ ಎಲ್ಲರ ಮುಂದೆ ಎಣಿಸ್ತಾರ? ಯಾರು ಕಿತ್ಕೊಂಡ್ಬಿಟ್ರೆ ಒಳಗಿಟ್ಕೊಳ್ಳಿ. ನಾನು ಸೆಂದಿಲ್ ಅಂತ, ಪಿಗ್ಮಿ ಕಲೆಕ್ಟ್ರು. ನೈಸ್ ಟು ಮೀಟ್ ಯು. ನಿಮ್ಮದು ಇದೇ ಊರಾ? ಕಮಲಾಪುರ. ಏನು ಮಾಡ್ತೀಯಾ? ಕಂಪ್ಯೂಟರ್ ಶಾಪಲ್ಲಿ ಕೆಲಸ, ಸಾಯಂಕಾಲ ಕ್ಲಾಸ್. ಓ, ಈವ್ನಿಂಗ್ ಕಾಲೇಜು. ಸಂಬಳ ಎಷ್ಟು? ಮುಂದಿನ ತಿಂಗಳಿಂದ ಪಿಗ್ಮಿ ಹಾಕ್ಬಿಡು, ಸೇವಿಂಗ್ಸ್ ತುಂಬ ಇಂಪಾರ್ಟೆಂಟು. ಹಾಕ್ತೀಯಾ? ನನ್ ಸ್ಟಾಪ್ ಬಂತು, ನಾ ಬರ್ತೀನಿ. ಮತ್ತೆ ಸಿಗೋಣ. ಬರ್ಲಾ? ನಿಲ್ಸಿ ಕಂಡಕ್ಟ್ರೆ, ನಿಲ್ಸಿ ನಿಲ್ಸಿ. ಓಲ್ಡೇನ್, ಸ್ಟಾಪ್ ಬಂದಾಗ ಇಳ್ಕೊಳ್ಳೋದಲ್ವೇನ್ರಿ? ಇಷ್ಟೊತ್ತು ಏನ್ರಿ ಮಾಡ್ತಿದ್ರಿ?
ಏ ಹೊರಟೆ ಬಿಟ್ಟಿಯಾ? ಹಾ ಕಣೆ. ಹೇ ಬಾಯ್ ಬಾಯ್. ಯಾಕೆ ತುಂಬ ದಿನ ಕಾಣಿಸ್ಲೇ ಇಲ್ಲ? ಇಲ್ಲ ಕಣೆ, ತುಂಬ ಕೆಲಸ ಇತ್ತು ಅದಕ್ಕೆ ಬಂದಿಲ್ಲ. ಇವತ್ತೇನಾದರೂ ಪರವಾಗಿಲ್ಲ ಅಂತ ಬಂದಿದ್ದೀನಿ. ಹಾಯ್ ಸ್ನೇಹ, ಎಷ್ಟು ಚೆನ್ನಾಗಿದೆ ಸೀರೆ, ಯಾರು ಕೊಡ್ತಿದ್ದು? ನನ್ನ ಬಾಯ್ ಫ್ರೆಂಡ್. ನಾಚಿಕೆ ನೋಡು. ತರಲೆ ಕಣೆ ನೀನು. ಹಾಯ್, ಈಗ ಬಂದ್ಯಾ? ಹಾಯ್. ಏ ಮಾದೇಶ, ನಿನ್ನ ಇವತ್ತು ಆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ಆದರೆ ದಿನ ಅಲ್ಲಿಗೆ ಹೋಗಬಾರ್ದು. ಯಾಕೋ? ಆ ಜಾಗಕ್ಕೆ ಎಡಿಕ್ಟ್ ಆಗಿಬಿಟ್ರೆ ಕಷ್ಟ. ಹ್ಞೂ ಆಯಿತು ಬಿಡು, ಎಷ್ಟು ಬೇಕೋ ಅಷ್ಟು ಇಟ್ಕೋಬೇಕು. ಬಾ. ಸುರ ಮೊರ ಸಿಂಗಾರಿ ನಾನು, ಸಿರ 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 ಉಟ್ಟ ನಿರೆಯು ನಾನು, ನರಿ 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 ಪಟ್ಟ ನಂದನೆ ಇನ್ನು, ಅಂಗೈತಾಳಕ್ಕೆ ನನ್ನ ಬಳೆ ಸದ್ದಿದು ಚೆನ್ನ, ಬಲು ಬಿಂಕದ ನಡೆ ನನ್ನದು, ಮೂಗಿನಾಗೆ ನತ್ತು ಉಂಟು ನೋಡೆ ಸುಬ್ಬೆ, ಹಣೆ ಮ್ಯಾಗ ಚಾಂದು ಉಂಟು ಅಲ್ವೇ ಸುಬ್ಬೆ. ರಂಜಿತ್, ಸ್ವಲ್ಪ ಬ್ಲಾಕಿಂಗ್ ಮರಿತಾ ಇದೆ ಕಣಯ್ಯ, ನೋಡ್ಕೊಳ್ಳಯ್ಯ. ಆಕಾಶ್, ಸ್ವಲ್ಪ ಪ್ರಾಪರ್ಟೀಸ್ ನೋಡ್ಕೋ ನೀನು. ಮಾದೇಶ ಸರ್, ಈ ಮೂಮೆಂಟ್ ಇದೆಯಲ್ಲ, ಆ ಮೂಮೆಂಟ್ ಅನ್ನ ಡೈಲಾಗ್ ಜೊತೆ ಸಿಂಕ್ ಆಗೋ ತರ ನೋಡ್ಕೋ. ಓಕೆ, ಮನೆಗೆ ಹೋದ್ಮೇಲೆ ಮೂಮೆಂಟ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ಕೋ. ಓಕೆನಾ? ನಾಳೆ ಇದೇ ಟೈಮ್ಗೆ ಎಲ್ಲರೂ ಸೇರ್ಕೊಳ್ಳೋಣ. ಓಕೆ ಓಕೆ ಸರ್, ಬಾಯ್. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಂಗ್ಮಯಂ. ಸರ್ವವಾಂಗ್ಮಯಂ ಆಹಾರ್ಯಂ ಚಂದ್ರತಾರಾಧಿ ಆಹಾರ್ಯಂ ಚಂದ್ರತಾರಾಧಿ ತನ್ನು ಮಹ
ತನ್ನುಮಹ ನಾನ ಆಹಂ ಆಧಾರ್ಯಂ ಚಂದ್ರತಾರಾ ಬಂದೆ. ಏನು ಭಾವ? ಏನು ಮಾಡ್ತಿದ್ಯಾ? ಅದು ನಾಟಕದ ರಿಹರ್ಸಲ್ ಮಾಡ್ತಾಯಿದ್ದೆ. ವಿರಾಟ ಪರ್ವ ಬೃಹನ್ನಳ. ಅದು ಮೊದಲೇ ನೀ ಹುಡುಗಿ ಥರ ಆಡ್ತೀಯ ಅಂತೆಲ್ಲ ಆಡ್ಕೋತಿರ್ತಾರೆ, ನಿನ್ನ ನಾಟಕನೂ ಮಾಡ್ಬಿಡು. ಲೇ ಸರಿಯಾಗಿ ನಿಂತ್ಕೊಳ. ಆ ಕೈ ಕೆಳಗೆ ಇಳಿಸು. ಇಳಿಸ ಕಾಲಗ್ಲ ಮಾಡ, ಕಾಲಗ್ಲ ಮಾಡ. ನಾನು ನಿಂತಿಲ್ವೇನ? ಹಾಂ ಅಗಲ ಮಾಡ. ಹಾಂ ಎದೆ ತಿಂತ್ಕೊಳ. ನಾನು ನೋಡು, ನಾ ಎದೆ ತಿಂತ್ಕೊಳ. ಹಾಂ ಕೈ ನೂಲಿಬೇಡ, ಅದನ್ನು ಕೈ ನೂಲಿಬೇಡ ಕಣ. ಲೇ ನಾನು ನೋಡ ನೋಡ ಆರಾಮಾಗಿ ನಿಂತಿಂತಾನೆ. ನಿಂತಿಲ್ವಾ? ಹಾಂ ತಲೆ ಎತ್ಕೊಂಡು ನಾನು ನಿಂತಿಲ್ವಾ? ಆರಾಮಾಗಿ ನಿಂತ್ಕೋ. ಮಾಡಲಿಲ್ಲ ಅಂದರೆ ಹಾಗೆ ಎದ್ಬಿಡ್ತೀಯ. ನಡು ತೋರಿಸು. ಹ್ಞೂ ಅಲ್ಲೇನು ನೋಡ್ತೀಯ? ನಡು ತೋರಿಸು, ನಡು ತೋರಿಸು. ಸೊಂಟ ಬಳಕಿಸ್ತೀನಿ ಇಡಕ್ಕೇನೋ ರೋಗ ನಿನಗೆ? ಹಾಂ ಆ ಕೈ ಕೆಳಗಿಳ್ಸೋ. ರೀ ಅವನು ಯಾಕೆ ಅಷ್ಟು ಗೋಳೋಯ್ಕೋತೀರಾ? ಅವನಿಗೆ ಹೇಗೆ ಬೇಕೋ ಹಾಗಿರಲಿ ಬಿಡಿ. ಬಾರೋ ಮಾದೇಶ, ನೀವು ಬನ್ನಿ, ಕಾಫಿ ಕೊಡ್ತೀನಿ. ನಾನು ಮದುವೆ ಆದಾಗ ನೋಡ್ತಾನೆ ಇದ್ದೀನಿ ಅವನು ಗಂಡಸ ರೀತಿ ಇಲ್ವೇ ಇಲ್ಲ. ಅಲ್ಲ ಅವನೇನು ಕಡಿಮೆ ವಯಸ್ಸಾ? ಚಿಕ್ಕ ವಯಸ್ಸಿಂದ ತಿದ್ದೋದು ಬೇಡವಾ? ಯಾರ್ಯಾರು ಹೆಂಗೆಂಗಿರ್ಬೇಕೋ ಹಂಗಂಗಿದ್ರೇ ಚಂದ. ನಾನು ಹೇಳ್ತಿರೋದು ಅವನು ಒಳ್ಳೇದಕ್ಕೆ. ನೀನು ಬೇಜಾರು ಮಾಡ್ಕೋಬೇಡ. ನೋಡಿದರೆ ಶೋಭೆಯೋ ಅಂತ ಕುಂತು ಹಾಡುತ್ತೈತೆ ಕೊಂಬೆ ಮ್ಯಾಗೆ ಗೂಬೆಯೋ. ಗಂಟು ಮಾಡೋರಲ್ಲ ವಂಶಾದ ಚಿಂತೆ ಇಲ್ಲ, ಒಂಟಿ ಬಾಳೋರಲ್ಲ ದಿನ ಜಂಟಿ ಸಿಗುವರಲ್ಲ, ಸೃಷ್ಟಿಸಿದ ದೇವರಿಗೆ ಶರಣೋ ಶರಣೋ. ಆ ಕೋತಿ ನೋಡೆ ಹೆಂಗ್ ಕುಣಿತಾ ಇದೆ. ಅವಳೀಗ ಮಾತಾ ಮಗಳು. ಹೌದಾ, ಮಾತಾ ಮಗಳ? We want justice. We want Nareha. Nanna Hakku. Nanna
ಅಯ್ಯೋ ಅಯ್ಯೋ ಯಾಕೆ ರಾಧಕ್ಕ ನೀನ್ ಈ ರೀತಿ ಹುಚ್ಚುಚ್ಚಾಗಿ ಆಡೋದ್ರಿಂದಾನೆ ನಿಮ್ ಭಾವ ಬಯ್ಯೋದು ಹೋಗಿ ಹೋಗಿ ಇಂಥ ಪ್ರೋಗ್ರಾಮ ನೋಡೋದು ಈ ಮಾದೇವಿ ನಡಿಯೇ ಹೋಗೋಣ ನಾನು ಬರಲ್ಲ ಹೋಗೆ ಸಾಕು ಕಣೆ ಹೋಗೆ ಹೆಣ್ಣಿಗೊಂದು ಗಂಡಿಗೊಂದು ರೂಪ ಕೊಟ್ಟ ಭಗವಂತ ಎರಡು ರೂಪ ಒಂದು ಮಾಡಿ ದಾನ ಇತ್ತ ಗುಣವಂತ ತಾಯಿಯೋನಿಯಿಂದ ಜನುಮಾನ ತಾಳಿ ಬಂದ ರಘುತನ ಮಗು ಕೆಂಪು ಪರಂತು ಬೇರೆ ಗುಂಪು ಉತ್ತರಿಸು ದೇವ ನಿನಗೆ ಶರಣೋ ಶರಣೋ ನನ್ನ ಬಳೆ ಸದ್ದಿದು ಚೆನ್ನ ಬಲು ಬಿಂಕದ ನಡೆ ನನದು ಮೂಗಿನಾಗೆ ನತ್ತು ಉಂಟು ನೋಡೆ ಸೊಬ್ಬೆ 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 ಹಣೆ ಮ್ಯಾಗ ಚಾಂದ ಉಂಟು ಅಲ್ವೇ ಸೊಬ್ಬೆ ಅರ ಸೊಬ್ಬೆ ಯಾಕೆ ನಾಳೆಯಿಂದ ನನ್ ಬರಲ್ಲ ಕಣೆ ಯಾಕೆ ಏನೈತೆ ನಮ್ಮ ಊರ್ಗ್ ಹೋಗ್ತಾ ಇದ್ದೀನಿ ಆದ್ರೆ ನಂಗೆ ಇಷ್ಟನೇ ಇಲ್ಲ ಇಲ್ಲಿಗೆ ಬರ್ದಿದ್ರೆ ನಾನು ಸತ್ತೇ ಹೋಗ್ತೀನಿ ಅಮ್ಮ ಇಷ್ಟು ದಿನ ಆದ್ಮೇಲೆ ಇವತ್ ಪುರ್ಸೋತ ಆಯ್ತಾ ನಿಮ್ಗೆ ಮಗಳ ಮನೆಗೆ ಬರೋದಕ್ಕೆ ಏನೇ ಮಾಡಲಿ ನಿಮ್ಮ ಅಪ್ಪನ ಕೆಲಸ ಮುಗಿಬೇಕಲ್ಲ ಗೋಡೌನ್ ಕಟ್ಸಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಊರಲ್ಲಿ ಸೊಸೈಟಿ ಬೇರೆ ಮಾಡ್ತಾರಂತೆ ಒಂದು ನಿಮಿಷನೂ ಪುರ್ಸೋತಿಲ್ಲ ಮಾವ ಇದೆಲ್ಲ ಯಾಕೆ ಬೇಕು ಹೇಳಿ ಯಾಕೆ ಒದ್ದಾಡ್ತಿದ್ರೆ ವಯಸ್ಸಲ್ಲಿ ಆನಂದು ದುಡಿಯುತ್ತಿದ್ರೇನೆ ಗಂಡಸು ಮನೇಲಿ ಮಲಗಿದ್ರೆ ಮುಗೀತು ಯಾರೂ ಕ್ಯಾರೆ ಅನ್ನಲ್ಲ ಆಮೇಲೆ ಕಸಬರ್ಕೆಗಿರೋ ಬೆಲೆನೂ ನಮಗಿರಲ್ಲ ಊರಿಗೇನಾದರೂ ಮಾಡಲೇಬೇಕಲ್ಲ ಕೈಲಾಗೋವರೆಗೂ ಅದಕ್ಕೆ ಈ ಸಲ ಮಾದೇಶನ ಊರಿಗೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಹಾಗೋ ಅವನು ಓದ್ ಮುಗೀತಲ್ಲ ನಾನು ಊರಿಗೆ ಬರಲ್ಲ ಊರಿಗೆ ಬರಲ್ಲ ಇಲ್ಲ ಅದು ಯಾವನ ಕೈ ಕೇಳಿ ಚಾಕರಿ ಮಾಡ್ಕೊಂಡಿರ್ಬೇಕು ಅಂತಿದ್ಯೋ ನಡಿ ಹಳ್ಳಿಗೆ ಇದ್ರ ಅಪ್ಪನಂತ ಕೆಲಸ ಆಗಿದ್ದೀನಿ ಅಲ್ಲಿ ನಾನು ಬರಲ್ಲ ನೋಡಿದ್ಯೇನೆ ನೋಡಿದ್ಯಾ ಪೇಟರ್ ಚೇರಿಸ್ಕೊಂಡ್ಬಿಟ್ಟಿದ್ದಾನೆ ಅದಕ್ಕೆ ನಾನು ಬೆಂಗಳೂರು ಬೇಡ ಬೇಡ ಅಂತ ಬಡ್ಕೊಂಡೆ ನೋಡೋ ಬರಲ್ಲಾಗಿರಲ್ಲ ಅನ್ನೋ ಮಾತೇ ಇಲ್ಲ ನಾಳೆ ನಮ್ಮ ಹಳ್ಳಿಗೆ ಹೋಗ್ತಾ ಇದ್ದೀವಿ ಅಷ್ಟೇ ಏನೋ ಮಾದೇಶ ಗಮನ ಇಟ್ಟು ಕೆಲಸ ಮಾಡೋಕ್ಕಾಗಲ್ವಾ ಎಲ್ಲಿದೆ ಜ್ಞಾನ ಮಾದೇಶ ನಡಿಯೋ ಊರ್ಗೆ ಹೋಗೋಣ ನಾನು ಬರಲ್ಲ ಅಂತ ಹೇಳಿದ್ನಲ್ಲ ಬರಲ್ಲ ಅಂತೀಯಲ್ಲೋ ನಿನ್ನ ಮನೆ ಅದು ನೀನೇ ಬಂದು ನೋಡ್ಕೋಬೇಕು ಇರೋನೊಬ್ಬ ಮಗ ಊರಿಗೆ ಬರಲ್ಲ ಅಂದ್ರೆ ಹೆಂಗೋ ಮಾದೇಶ ನೋಡೋ ಅಪ್ಪ ಅಮ್ಮ ಕರೀತಿದ್ದಾರೆ ಬರಲ್ಲ ಅಂತ ಹೇಳ್ಬಾರ್ದು ನೋಡೋ ನಿನಗೆ ಬೇರೆ ದಾರಿ ಇಲ್ಲ ನಿನಗೆ ಇವ್ರ ಮಾತು ಕೇಳಿಲ್ಲ ಅಂದ್ರೆ ನಾನಂತೂ ನಿನ್ನ ನಮ್ಮಲ್ಲಿ ಇಟ್ಕೊಳ್ಳಲ್ಲ ಸರಿ ಬಿಡಿ ನಿಮಗೂ ನಾನು ನಿಮ್ಮ ಮನೇಲಿರೋದು ಇಷ್ಟ ಇಲ್ಲ ಅಂದ್ರೆ ಯಾರ್ದಾರು ಫ್ರೆಂಡ್ ಮನೆಯಲ್ಲೋ ಹಾಸ್ಟ್ಲಲ್ಲೋ ಇರ್ತೀನಿ ಆದ್ರೂ ಊರಿಗೆ ಬರಲ್ಲ Thank you.
ನೀನ್ ತಗೋತಿರೋ ನಿರ್ಧಾರ ಸರಿಗಿಲ್ಲ. ಏನಾದರೂ ಆಗ್ಲಿ ನಾನು ಹೆಣ್ಣಾಗಬೇಕು ಅಷ್ಟೇ. ಈಗ ನಾವು ಅದೇ ಅಲ್ವಾ, ಬೇಕಾದಾಗ ಎಲ್ಲರೂ ಒಟ್ಟಿಗೆ ಸೇರ್ತೀವಿ, ಹೆಣ್ಣಾಗ್ತೀವಿ, ಸಂತೋಷವಾಗಿದ್ದೀವಲ್ವಾ? ಆದರೆ ಹೊರಗಿನ ಸಮಾಜಕ್ಕೆ ನಾವು ಗಂಡಸು ಅಂತ ತೋರಿಸ್ಕೋತೀವಿ, ಅದಕ್ಕೆ ನಮ್ಮನ್ನು ಕೋತಿಗಳು ಅನ್ನೋದು. ನನಗೆ ಈ ನಾಟಕದ ಸುಳ್ಳಿನ ಬದುಕು ಬೇಕಾಗಿಲ್ಲ, ನಾನು ಹೆಣ್ಣಾಗಬೇಕು ಅಷ್ಟೇ. ಅಂದರೆ? ಅಂದರೆ ನನ್ನನ್ನು ಗಂಡಸು ಅಂತ ಗುರುತಿಸೋ ಈ ಅಂಗದಿಂದ ನನಗೆ ಮುಕ್ತಿ ಬೇಕು ಅಷ್ಟೇ. ಮಹದೇಶ, ಅದಷ್ಟು ಸುಲಭ ಅಲ್ಲ. ಎಷ್ಟೋ ಜನ ಹಾಗೆ ಮಾಡ್ಕೊಳಕ್ಕೆ ಹೋಗಿ ಸತ್ತೇ ಹೋಗಿದ್ದಾರೆ. ಇನ್ನು ಬದುಕಿರೋರ ಬದುಕು ಭಿಕ್ಷೆ ಬೇಡೋದ್ರಲ್ಲಿ, ಮೈ ಮಾರ್ಕೊಳ್ಳೋದ್ರಲ್ಲಿ ಕಳೆದು ಹೋಗುತ್ತೆ. ಈಗಿರೋ ಮರ್ಯಾದೆನೂ ಸಿಗಲ್ಲ. ಏನಾದರೂ ಆಗಲಿ ನನ್ನ ಶತ್ರು ಪರವಾಗಿಲ್ಲ, ಹೆಣ್ಣಾಗಿ ಸಾಯ್ಬೇಕು ಅಷ್ಟೇ. ಸರಿ, ನಾನು ದಾನಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ. ಆದರೆ ಅವಳು ಒಪ್ಪಿದ್ರೆ ಮಾತ್ರ ನೀನು ಹೆಣ್ಣಾಗಬಹುದು. ಹೇದರಬೇಡ, ಬೇಡ ಬರೆ ಬರೆ ಮುನ್ನುಡಿ. ಯಾರು ನಿನ್ನ ತಲೆ ತುಂಬಿದ್ದು? ಯಾರು ತುಂಬಿದ್ದಲ್ಲ, ನನಗೆ ಆಸೆ. ನೀ ಆಸೆ ಪಟ್ಟದಲ್ಲ ಚಿಕ್ಕದಲ್ಲ ಗೊತ್ತಾ? ನೀ ತುಂಬ ಕಷ್ಟಪಡನು, ಕಷ್ಟಪಡ ಆಗುತ್ತಾ? ಇಲ್ಲ, ನನಗೆ ಈ ದ್ವಂದ್ವದ ಬದುಕು ಸಾಕಾಗಿದೆ. ದಿನ ನನ್ನ ಕೈಲಿ ಸಾಯೋಕ್ಕಾಗಲ್ಲ. ನಾಟಕದಲ್ಲಿ ಪಾಠ ಮಾಡ್ತೀಯ ಹೇಳ್ತೀಯಾ, ಅದರಲ್ಲಿ ಪಾಠ ಮಾಡಿಕೊಂಡು ನಿನ್ನ ಆಸೆ ತೀರಿಸ್ಕೊಳ್ಳೋದು. ಇಲ್ಲಿ ಯಾಕೆ ಬರ್ತೀಯ? ನಾನು ನಿಮ್ಮ ಥರನೇ ಆಗಬೇಕು ಅಂತ ಬಯಸ್ತೀನಿ, ಅದನ್ನು ಯಾಕೆ ತಡಿತೀರಾ ನೀವು? ಯಾಕೆಂದರೆ ಈ ಪ್ರಪಂಚದಲ್ಲಿ ನಮಗೆ ಮೂರು ಕಾಸು ಬೆಲೆ ಕೊಡಲ್ಲ. ಕಡೆ ಪಕ್ಷದಲ್ಲಿ ನಮಗೆ ಮನುಷ್ಯರಾಗಿ ನೋಡೋದಿಲ್ಲ. ಅದೆಷ್ಟೇ ಕಷ್ಟ ಆಗಲಿ ಮಾಡ್ತೀನಿ ಅಂತಾನೆ. ನಮಗೂ ಹೇಳಿ ಹೇಳಿ ಸಾಕಾಯಿತು, ನಾವು ಕೈ ಬಿಟ್ಬಿಟ್ರೆ ಹಾಳಾಗ್ತಾನೆ. ಎನ್ನಾಗೋದಂದರೆ ಈ ಜನ್ಮ ಕಳೆದು ಮತ್ತೊಂದು ಜನ್ಮ ಹುಟ್ಟಿದಂಗೆ, ಇದೆಲ್ಲ ತುಂಬ ಬೇಜನ್ ಕಷ್ಟ ಇದೆ. ಅದಕ್ಕಿಂತ ನಮ್ಮಲ್ಲಿ ರೀತಿ ರಿವಾಜಿ ಇದೆ. ನೀ ಎನ್ನಬೇಕಂದ್ರೆ ನೀ ದುಡಿದ ದುಡ್ಡಲ್ಲಿ ನೀ ಎನ್ನಬೇಕು. ದುಡಿತೀನಿ, ನಾನು ದುಡ್ಡು ಸಂಪಾದನೆ ಮಾಡೇ ಮಾಡ್ತೀನಿ. ನಮ್ಮದು ದುಡಿಯಕ್ಕೆ ಎರಡೇ ದಾರಿ, ಒಂದು ಬಿಚ್ಚೆ ಬಿಡಬೇಕು, ಇನ್ನೊಂದು. ಹೌದು, ನನಗೂ ಗೊತ್ತಿದೆ. ನನ್ನ ಭಿಕ್ಷೆ ಬೇಡಿದ್ರು ಪರವಾಗಿಲ್ಲ, ನನಗೆ ಈ ಗಂಡ ದೇಹದಿಂದ ಮುಕ್ತಿ ಬೇಕು. ನನ್ನ ಶತ್ರು ಹೆಣ್ಣಾಗೆ ಸಾಯೋದು. ಇದೇ ನಿನ್ನ ಕೊನೆ ನಿರ್ಧಾರನ? ಹೌದು. ಶಾಂತಿ, ಶಾಂತಿ. ಅಮ್ಮ, ನಾನು ಇಲ್ಲಿಂದ ಬೇರೆ ಊರಿಗೆ ಕಳಿಸಿ, ನನಗೆ ಭಿಕ್ಷೆ ಬಿಡೋದು. ಆಯಿತು, ನಿನ್ನಿಷ್ಟೊಂದೇ ಆಗಲಿ. ಶಾಂತಿ, ಶಾಂತಿ. ಆ ನಾನಿ, ನೀನು ಅಮ್ಮ ಇಬ್ಬರು ಪೂನಾಕ್ಕೆ ಸಾರದ ಮನೆಗೆ ಹೋಗ್ರಿ. ನಾನು ಕಳಿಸಿದ್ದೇನೆ ಎಲ್ಲಿ ಬಿಟ್ಟು, ಇವರನ್ನ ಅಲ್ಲಿ ಬಿಟ್ಟುಬಿಟ್ಟು ಬಾ. ಆಯಿತು ನಾನಿ. ಲೋ ಮಾದೇಶ,
ಇನ್ನೂ ಕಾಲ ಮಿಂಚಿಲ್ಲ. ಯೋಚನೆ ಮಾಡೋ, ನಿನ್ನ ವಿದ್ಯೆನ್ನೆಲ್ಲ ಭಿಕ್ಷೆ ಬೇಡಕ್ಕೆ ಬಳಸ್ತೀಯನೋ? ಯಾರೇನೇ ಅಂದ್ರು ನನ್ನ ನಿರ್ಧಾರ ಬದಲಾಗಲ್ಲ. ಬತ್ತದಾಗೆ ಚಂದಾಗೆ ಪಾಲು ಬದುಕು ಮಗ. ತಾಂತೆ ತಗೋ ಈ 2,000 ಪುಣ ಹೋಗಕ್ಕೆ ಖರ್ಚಿಗೆ. ಒಂದು ಕೂಡೆ ಕೊಂತು ಕೊಂಡಾಡೋಣ ಬಾರ, ಬಟ್ಟೆ ಇನ್ನು ಮುಂದೆ ಹೋಗಿ ಸೇರೋದ್ಯಾವುದೋ ಊರ. ಪಟ್ಟಣಕ್ಕೆ ಏನಾಯಿತು? ಒಂದೆಡೆ ಇದ್ದಿಲಾದರೆ ಇನ್ನೊಂದೆಡೆ ಹೊಗೆಯೋ ಹೊಗೆ. ಏಕೆ ಯಾರೂ ಮಾತನಾಡುತ್ತಿಲ್ಲ? ಮೌನವಾಗಿ ಏಕೆ ಹೊಗೆಯನ್ನು ಸಹಿಸಿಕೊಳ್ಳುತ್ತಿದ್ದಾರೆ? ಸಹನೆಯ ಪರೀಕ್ಷೆಯಾಗಿದೆ. ಸಿಗರೇಟ್ ಬೀಡಿಗಳು ಆರಲಿ. ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸೇದುವುದು ನಿಷಿದ್ಧ. ಉಲ್ಲಂಘನೆ ಮಾಡಿದರೆ ದಂಡ ವಿಧಿಸಲಾಗುವುದು. ಧೂಮ್ರಪಾನವನ್ನು ಮಾಡದಿರಿ, ಮಾಡಲು ಬಿಡದಿರಿ. ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಖುಷಿ ಯಾರಿಗೆ ಬೇಡ? ಆದರೆ ಯಾವ ಬೆಲೆಗೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಧೂಮ್ರಪಾನ ನಿಮಗೆ ಹಾನಿಕಾರಕ ಮತ್ತು ನಿಮ್ಮ ಪ್ರೀತಿಪಾತ್ರರಿಗೂ. ಧೂಮ್ರಪಾನಕ್ಕೆ ಬೆಲೆ ತೆರ ಇವತ್ತಿಂದ ನಿನ್ನ ಹೆಸರು ಪ್ರೀತಿ, ಮಾದೇಶ್ ಅನ್ನು ಗಂಡ ಹೆಸರು ಬೇಡ. ಪೂಣ ಶಾರದನಾಣಿ ಮನೆಗೆ ಹೋದಾಗ ಅವ್ರು ನಿನಗೆ ಒಳ್ಳೆ ಹೆಸರು ಇಕ್ತಾರೆ. ಏ ಕೊಡುಡಿ, ಇನ್ಮೇಲಿಂದ ನೀನು ನಮ್ಮ ಹುಡುಗಿ ಸರಿನಾ? ಏಯ್ ಮಗ ಪ್ರೀತಿ, ನಮ್ಮ ಹೆಣಗುರ ಮನೆಯಾಗ ಕೈ ಬಾಯಿ ಚೆನ್ನಾಗಿರ್ಬೇಕು. ಸುಳ್ಳೇಳ್ಬಾರ್ದು, ಕಳ್ತನ ಮಾಡಬಾರ್ದು, ಚಾಡಿ ಹೇಳ್ಬಾರ್ದು. ಹಂಗಿದ್ರೆ ಚೆನ್ನಾಗಿ ನೋಡ್ಕೊಂತಾರೆ. ಏಯ್ ರಿಸರ್ವೇಶನ್ ಕೋಚ್ ಮೇ ಕ್ಯಾಕರೆ ಚಾವ್ ಚಾವ್ ಜಿ ಮಾಲಮೆ ಚಾವ್ ಜಿ ಚಾವ್. ಏ ಮಗ, ನಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಇದ್ದಂಗೆ ನಮ್ಮ ಪರಿವಾರದಲ್ಲೂ ಒಂದು ಇಷ್ಟ ಐತೆ. ದಾದಿ, ನಾನಿ, ಗುರು, ಗುರುಬಾಯಿ, ಚೇಳ, ನಾತಿ, ಸಂತಿ, ಇದೆಲ್ಲ ನಮ್ಮ ಪರಿವಾರ ಸರಿನಾ? ಗೊತ್ತಾಯ್ತಾ? ಏ ಪ್ರೀತಿ, ನಾನು ಮನೆಗೆ ಹೋಗಿದಾಗ ಅವ್ರ ಕಾಲು ಮುಗಿದು ಪಾಂಪ್ ಪಡ್ತಿ ಹೇಳಬೇಕು, ಮರಿಬಾರ್ದು ಸರಿನಾ? ಏಯ್ ಏನು ನೋಡ್ಕೊಂಡಿದ್ಯಾ, ಬಾ ಕಾಲು ಹೊತ್ತು. ಕೊಂಡೆಯೊಂದು ಕೂಡೆ ಕೊಂತು ಕೊಂಡಾಡೋಣ ಬಾರ, ಸುರುಳಿ ಸುರುಳಿ ಬದುಕುರುಳಿ ಸಾಗುತ್ತಾ ಇದೆ ದೂರ. ಏ ಬಾ, ಏ ಅಲ್ಲೇ ನೋಡ್ತಾ ಇದೀಯಾ ಬಾ. ಕೊಂಡೆಯೊಂದು ಕೂಡಿ ಕೊಂತು ಕೊಂಡಾಡೋಣ ಬಾರ, ಬಂಡಿ ಮುಂದೆ ಮುಂದೆ ಸಾಗಿ ಸೇರಿ ಕೊಂತಿ ಊರ. ಬೇಕು ಪೈಸೆ ಚೂರಾಕಿ ಕಾರೇ ಬಾಗ್ರಾತ ಲೋಫರ್ ಚಿನಾಲ್ಕೆ ಬಡವೆ, ನನ್ನ ಹತ್ರ ದುಡ್ಡು ಕಳ್ತಾರೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಲೋಫರ್. ಏನು ಗಂಡಸ್ರ ಬಟ್ಟೆ ಹಾಕೊಂಡು ನೀನು ನಾಚ್ಕಾಗಲ್ವೇನೆ ನಿನ್ಗೆ ಎಣಗಾರ ನೀನು ಮಾಡ್ದಾಳ್ತು ಸುವಾರ್ಕ ಬಚ್ಚ
ಏನೇ ನಿಂತಿದ್ದಿಲ್ಲ ಏನು ಯಾವ ಪರಿವಾರ ಸೇರ್ಬೇಕಂತಿದ್ದೀಯ ಋತಿಕ ಬೇಟ ವೇಷ ಬದಲಾಯಿಸ್ಕೊಂಡ್ರೆ ಗೊತ್ತಾಗಲ್ಲ ಅನ್ಕೊಂಡಿದ್ದೇನೆ ಲೋಫರ್ ಇಲ್ಲಿ ಇರಕ್ ಬೇಜಾರಾಗಿದ್ರೆ ನನ್ನ ಹತ್ರ ಹೇಳ್ಕೊಬೋದಾಗಿತ್ತಲ್ಲ ಇನ್ನೊಂದ್ಸಲ ಇಲ್ಲ ನಾ ಕಾಣಿಸ್ಕೊಂಡ್ರೆ ನನ್ನ ಮಗಂತು ಏನ್ ಮಾಡ್ತೀನಿ ಗೊತ್ತಿಲ್ಲ ಹೋಗ್ ನನ್ನ ಮಗಂತು नानी से पिताई हुआ हाँ चल चलते पाम बर्ती नानी जीतेरो ಬೆಂಗಳೂರಿಂದ ದಾನಮ್ಮ ಕಲಿಸಿರೋದು ತುಂಬ ಓದ್ಕೊಂಡವಳೆ ಪಾಂಪಡ್ತಿ ನಾನಿ ಚೀತೆರು ಪಾವು ಪಡ್ತಿ ನಾನಿ ಜೀತೆರು ಕುತ್ಕು ಮಗ ಇಲ್ಲಿ ನೀನು ಹೇಗೆ ಬೇಕಾದ್ರೂ ಇರ್ಬೋದು ಆಡ್ಬೋದು ನಲಿಬೋದು ಜಾಲಿಯಾಗಿರ್ಬೋದು ದೊಡ್ಡವ್ರಿಗೆಲ್ಲ ಮರ್ಯಾದೆ ಕೊಡಬೇಕು ಚಿನ್ನ ದೊಡ್ಡವ್ರು ಅಂದರೆ ವಯಸ್ಸಿನಲ್ಲ ಮಗ ನಿನಗಿಂತ ಮುಂಚೆ ಬಂದಿರೋರಿಗೆ ಗೌರವ ಕೊಡಬೇಕು ಆಯ್ತಾ ಸೆಲ್ವಿ ಟೀ ತಗೊಂಬಂದು ಕೊಡೆ ಮಗ ಈಗ ನಿನಗೆ ರೀತ್ ಹಾಕಬೇಕು ರೀತ್ ಅನ್ನೋದು ನಮ್ಮಲ್ಲಿ ಮುಖ್ಯವಾದ ಸಂಪ್ರದಾಯ ಅದಾದಮೇಲೆ ನೀನು ಬಂದು ನಮ್ಮ ಪರಿವಾರಕ್ಕೆ ಸೇರ್ಕೊಂತೀಯ ಸೆಲ್ವಿ ಕಲ್ಯಾಣಕ್ಕೊಂದು ಆಟ ಹಿಡಿದ್ಬಿಡೆ ಹಾಂ ನಾನಿ पान ले लो माँ ए मगा चटाई लेके आओ पाव पड़ती नानी जियो माँ ले माँ रीत डालो हाँ शारदा का चला हर्चना हर्चना का चला तुम्हारा नाम क्या है बेटा प्रीति 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 करके नहीं चाहिए बेटा हमारा घर में चार लोग है देवानी करके रख लो हाँ नानी नानी हाँ ये पढ़ा लिखा है इसका नाम विद्या रख दो हाँ विद्या करके रख दो शारदा का चेला अर्चना अर्चना का चेला विद्या दीन 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 उठ के सबको पाँव पड़ती बोला बेटा हाँ पाँव पड़ती जीते रहो सबको बोलना सबको पाँव पड़ती बैठो ए साड़ी चिमटा लेके आओ ए कोतिक मुगे चुचले नोड़ रहे मुग चुच रहे तगो मग ಈ ಚಿಮಟ ಸಾಯೋವರೆಗೂ ಹುಷಾರಾಗಿ ಮಡಿಕೋಬೇಕು ಆಯ್ತಾ ತಗೋ ನೀನು ನಮ್ಮವಳು ಓದಿದ್ದೀನಂತ ಮೇರಿಬೇಡ ಇಲ್ಲಿ ಎಲ್ಲರೂ ಒಂದೇ ಆಯ್ತು ನಾನು
ಸೆಲ್ವಿ. ಹಾ ನಾನಿ. ವಿದಿನ್ಗೆ ಮನ್ಕಣಕ್ಕೆ ಜಾಗ ತೋರ್ಸೆ. ಹಾ ದೀಪು, ಖಾನ ರೆಡಿ ಹೋಗಿರೆ. ನೋಡು, ಇದೇ ನಿನ್ ಮಲಗೋ ಜಾಗ. चल चल विद्या नानी करीता बा ವಿದ್ಯಾ. ನಾನಿ, ನಾಳೆಯಿಂದ ನೀನು ಅಂಗಡಿ ಕೇಳಕ್ಕೆ ಹೋಗ್ಬೇಕು. ಸೆಲ್ವಿ, ಅಂಗಡಿ ಕೇಳೋದಂದ್ರೆ ಭಿಕ್ಷೆ ಕೇಳೋದು. ಆ ದುಡ್ಡನ್ನ ತಗೊಂಬಂದು ಕೊಡಬೇಕು. ನಿನಗೆ ಬಟ್ಟೆ ಬರೆ ಊಟ ತಿಂಡಿ ಎಲ್ಲ ನೋಡಿಕೊಂಡು ಮಿಕ್ಕಿದ್ದನ್ನ ನಿರ್ವಹಣ ಖರ್ಚಿಗೆ ತಿರ್ತೀನಿ, ಆಯ್ತಾ? ಸೆಲ್ವಿ, ಪಕ್ಕೇ ಆ ಥರ ಕರ್ಕೊಂಡೋಗೆ. ಯಾವ ರೋಡ್ ಅಂತ ತೋರಿಸ್ತಾರೆ. ಮನೆ ಹಿಂಗ ಇಟ್ಕೊಳ್ಳೋದು ಎಲ್ಲೆಂಗೆ? ಬಾ, ರೆಡಿ ಆಗು, ಅಂಗಡಿ ಕೇಳಕ್ಕೆ ಹೋಗೋಣ. ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋ. ಹಾ, ನನಗೆ ಗೊತ್ತಿದೆ. ಓಕೆ. ಪಾವು ಪಡ್ತಿ ನಾನಿ. ಜೀತಿರ ಮಗ? ಪಾವು ಪಡ್ತಿ ನಾನಿ. ಜೀತಿರ ಬೇಟ? ಅಂಗಡಿ ಕೇಳಕ್ಕೆ ಹೋಗ್ತೀವಿ. ಹಾ ಮಗ. ವಿದ್ಯಾ, ಕೈಯುಡಕ್ಕೆ ಬರುತ್ತಾ? ಇಲ್ಲಿ ನೋಡು, ಹೆಂಗಿಟ್ಕೋ, ಹಳ್ಳ ಮಾಡ್ಕೋ, ಹಿಂಗೋಡಿ. ಏಯ್, ಹಂಗಲ್ಲ, ಬಾ ಇಲ್ಲಿ ತೋರಿಸ್ತೀನಿ. ಹಿಂಗಿಟ್ಕೊಂಡು ಹೀಗೆ ಹೊಡಿಬೇಕು. ಬರ್ರೆ, ಕಲಿಸ್ಕೊಡ್ರಿ. ಹಾಗಲ್ಲ, ಹೀಗೆ. ಹಾ ಹಾಗಲ್ವೇ, ಹೀಗಿಟ್ಕೊ, ಕೈ ಎಲ್ಲ ಮಾಡ್ಕೊಳ್ಳೆ. ಇಲ್ಲಿ ನೋಡು, ಹೊಡಿ ಈಗ. ಹಾ 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 ಹಾ.
ಅಲ್ಲಿ ಇಲ್ಲಿ ಏನು ನೋಡ್ತಾ ಇದೆಯಾ ವಿದ್ಯಾ? ಏ ತಲೆ ತಗ್ಗಿಸ್ ನಡಿಬೇಕು ಈ ರೋಡಲ್ಲಿ. ಏ ಅವನಾ? ಏ ಓ ಅದ್ಮೇಲೆ ಅಯ್ಯಾರ ದೇಖ್ಲೆ ಹೋಗಲ್ಲಿ. ಏ ಬಾರೆ, ಅವರು ನಮ್ಮಂಗೇನೆ, ಆದರೆ ಅಂಗಡಿ ಕೇಳಲ್ಲ, ಅವನನ್ನೇ ಅಂಗಡಿ ಮಾಡ್ಕೊಂಡಿದ್ದಾರೆ. ದರ್ಜಾ ಕೇಳಲೇನ? ನಮಸ್ತೆ ದಾದಾ. ನಮಸ್ತೆ. ಏ ಕೇವ? ನಮಸ್ತೆ ದಾದಾ. क्या नाम है तेरा? विद्या. हाँ, नाम भी अच्छा है और देखने में भी अच्छा हो. इसको नानी ने भेजा है आपको पूछ के ये एरिया दिखाने है दादा. तू कहाँ पर मंगती को जाता है? भूल गया क्या दादा? स्वर्ग गेट. इसको मार्केट यार्ड दिखा दे. हाँ दादा, चलो. इसको बोल देना. हे, यार है उन्हों? ए, विद्या चलो. ஏய் தேனா வா கேளு. ஏய் தேனா, க்யூ ரே ஏய் ಈಗ ನಿಂತ್ಕೊಂಡ್ರೆ ನೀನು ಕೇಳು, ಓದಿದ್ದೀನಿ ಅಂತನಾ? ಅದೆಲ್ಲ ಮರ್ತ್ಬಿಡು, ಬಾ ಕೇಳು. ಬಾಬು ದೇನ, ಓ ಜೋರಾಗಿದೆ ಕಲೆಕ್ಷನು, ಚೆನ್ನಾಗಿದೆ ಅಲ್ಲ, ಅದಕ್ಕೆ ಕೊಟ್ಟಿದ್ದಾರೆ. ಬಾ ಇದೆ. ಸೆಲ್ವಿ, ಯಾಕೆ ನಿಂದಿನೂ ನಿರ್ವಹಣ ಆಗಿಲ್ಲ? ಅದಕ್ಕೆ ಕಾಯ್ತಾ ಇದ್ದೀನಿ. ಅಂಗಡಿ ಕೇಳಿ ದುಡ್ಡೆಲ್ಲ ಊಟ ಬಟ್ಟೆಗೆ ಆಗೋಗ್ತಿದೆ ಅಂತ ಹೇಳ್ತಾ ಇದ್ದಾಳೆ ನಾನಿ. ನಾನಿಗೆ ಯಾವಾಗ ಕರ್ಕೊಂಡು ಹೋಗ್ಬೋದು ಅಂತ ಅನ್ಸುತ್ತೆ ಆವಾಗ ಅವಳು ಕರ್ಕೊಂಡು ಹೋಗ್ತಾಳೆ. ಯಾಕೆ ಪುಣೆಯಲ್ಲಿ ಮಾಡಲ್ವಾ? ಎಲ್ಲಿ ಮಾಡ್ತಾರಂತ ನನಗೂ ಗೊತ್ತಿಲ್ಲ. ಆದರೆ ನಿರ್ವಹಣ ಆದ್ಮೇಲೇ ನಮಗೆ ಗನ್ಸಿನ ಜೊತೆ ಹಾ ಹಾ ಹೇ ವಿದ್ಯಾ, ನಡಿ ಹೋಗೋಣ. ನಮಗಿರೋದು ಎರಡೇ ದಾರಿ, ಒಂದು ದೇಹಿ ಅನ್ನೋದು, ಇನ್ನೊಂದು ದೇಹ ಚಾಚೋದು. ಅಷ್ಟೇ ನಮ್ಮ ಸಮಾಜ. ಚಲ್ ಜಾ ಹೆಂಗೆ. ಸ್ವಲ್ಪ ಆಚೆ ಕಡೆ ಹೋಗ್ತೀಯಾ?
ಬಾ, ಬೇಗ ಮುಗಿಸ್ಕೊಂಡು ಹೋಗು. ಏನಾಯ್ತು ಸೆಲ್ವಿ? ನಾನು ಬೇರೆ ಏನಾದರೂ ಕೆಲಸ ಮಾಡ್ಕೊಂಡಿರ್ತೀನಿ. ಎಂ ಎ ಮಾಡಿದ್ದೀನಿ, ಡಿಗ್ನಿಫೈಡಾಗಿ ಬದುಕಬೇಕು. ನನಗೆ ಮೈ ಮಾಡ್ಕೊಂಡು ಬದುಕೋಕ್ಕಾಗಲ್ಲ. ನಾನಿ ಇವತ್ತು 1ನೇ ತಾರೀಕು. ನಾನಿ ದುಡ್ಡು ಹೆಂಗೆ ಸಂಪಾದನೆ ಮಾಡಿದ್ರೆ ಏನು ಮಗ ಅಲ್ವಾ? ಮನೆ ಕಳಿಸ್ತೀನಂದಲ್ಲ ದುಡ್ಡು, ಅದೇ ಸಂತೋಷ. ಇಂದ ನಾನಿ ತಂದೆಗೆ ಹುಷಾರಿಲ್ವಂತೆ ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೆ ಚೆನ್ನಾಗಿತ್ತು. ಆವಾಗ ನಿನ್ನ ಒಪ್ಕೊಂಡಿರೋರು ಈಗ ನೀ ದುಡ್ಡು ಕಳ್ಸಿದ್ರೆ ಒಪ್ಕೊಂಡು ಬಿಡ್ತಾರ? ಏನು ಬೇಡ, ಹೋಗೆ ಕಷ್ಟ ಕಾಲಕ್ಕೆ ನಿನಗೆ ಆಗುತ್ತೆ, ಮಡಿಕೋ ಹೋಗಿ ಹೋಗು. ಸೆಲ್ವಿ, ನಿನಗೆ ನಿರ್ವಾಣಕ್ಕಾಗೋಷ್ಟು ದುಡ್ಡು ಸೇರಿದೆ ಕಣೆ. ಬುಧವಾರ ನಿನ್ನ ನಿರ್ವಾಣ ಕರ್ಕೊಂಡು ಹೋಗ್ತೀನಿ. ಮಾತಾ ಪೂಜೆಗೆ ಲೀಸ್ಟ್ ಮಾಡಿಟ್ಟಿದ್ದೀನಿ, ಮಾರ್ಕೆಟ್ಗೆ ಹೋಗ್ಬಿಟ್ಟು ತಂದ್ಬಿಡಮ್ಮ. ಹಾಂ ನಾನಿ ಪಾಮ್ ಬರ್ತೀನಿ. ಜಿಯಮ್ಮ ದೀಪು ಏ ಕೋತಿಕೆ ಪಾಸ್ ಲೀಸ್ ದೇದಲೋ. ನಾನಿ ನನಗೂ ಅವಳ ಜೊತೆ ನಿರ್ವಾಣ ಮಾಡಿಸು. ನೀನು ಬಂದು 6 ತಿಂಗಳಾಗಲಿಲ್ಲ, ಸೆಲ್ವಿ ಬಂದು 2 ವರ್ಷ ಆಯಿತು ಗೊತ್ತಾ? ಇಷ್ಟು ಬೇಗ ಹೋಗಿ ಇವಳಿಗೆ ನಿರ್ಮಾಣ ಮಾಡಿಸ್ಬೇಕಂತೆ. ನಾನಿ ನಾನು ಊರಿಂದ ತಂದಿರೋ ಸ್ವಲ್ಪ ಹಣ ಇದೆ, ದಯವಿಟ್ಟು ನನಗೂ ನಿರ್ಮಾಣ ಮಾಡಿಸಿ. ದುಡ್ಡಿನ ಪ್ರಶ್ನೆ ಅಲ್ಲ ಕಣೆ, ಅದಕ್ಕೊಂದು ರೀತಿ ರಿವಾಜ್ ಇದೆ. ಭಿಕ್ಷೆ ಬೇಡಿ ದುಡ್ಡಲ್ಲಿ ನಿರ್ಮಾಣ ಮಾಡಿಸ್ಬೇಕು ಅಂತ ನಮ್ಮ ಕಾನೂನು ಸಂಪ್ರದಾಯಲ್ಲಿದೆ ಗೊತ್ತಾ? ಊರಿಂದ ತಂದಿರೋ ದುಡ್ಡಲ್ಲಿ ಇವಳು ನಿರ್ಮಾಣ ಮಾಡಿಸ್ಬೇಕು ಅಂತೆ. ನನಗೆ ಕೇಳಿಲ್ಲ, ಹೋಗಿ ತಗೊಂಡು ಬಾ. ನಾನಿ ದಯವಿಟ್ಟು ನಾನಿ ಇಲ್ಲ ಅನ್ಬೇಡಿ, ನನಗೂ ನಿರ್ಮಾಣ ಮಾಡಿಸಿ ನಾನಿ. ನಾನಿ ಜೈ ಜೈ ಮಾತಾ ಸಂತೋಷಿ ಮಾತಾ, 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 ಜೈ ಜೈ ಮಾತಾ. ನಿನ್ನ ಅದೃಷ್ಟ, ರಿಸರ್ವೇಷನ್ ಮಾಡಿದ್ದೀನಾನೆ ಹೋಗ್ತಾ ಇದ್ದೀವಿ. ಎಲ್ಲ ಮಾತಾ ರಿಸರ್ವೇಷನ್ ಕೋಚೆ ಕಾಜಾರ ಹೇ ತುಮ್ ಲೋಗ್ ಕ್ಯೂ ಹ್ಯಾವ್ ಅ ಲುಕ್ ಕಹಾ ಜಾ ರಹಾ ಹೈ ಕಡಪಾ ಕಡಪಾ ಕ್ಯೂ ನಿರ್ವಾಣ ಮಾಡಿಸ್ಕೊಳಕ್ ಹೋಗ್ತಾ ಇದ್ದೀವಿ, ನೀನು ಬರ್ತೀಯಾ? ಏ ಕೋತಿ, ನಿರ್ವಾಣಕ್ಕೆ ಹೋಗೋದು ಯಾರನ್ನ ಹೇಳ್ತಾರೇ? ಏಯ್ ಸಾಗುತ್ತಾ ಇದೆ ದೂರ.
ಸೆಂಟ್ರಲ್ ರೋಡ್ಕು ಪದ ಪದ. ನಾಗಣ್ಣ ಕಾಡಿಕ ಪಾಪಣ್ಣ ಕಾಡಿಕ. ನಾನಿ ನಾವು ಹೋಗೋ ಜಾಗ ಇವನಿಗೆ ಹೆಂಗ್ ಗೊತ್ತು? ಅಯ್ಯ ನಮ್ಮಂತಾರಲ್ಲ ಕಡಪಾಗೆ ಯಾಕೆ ಬತ್ತಾರಂತ ಚಿಕ್ಕ ಚಿಕ್ಕ ಮಕ್ಕಳಿಗೂ ಗೊತ್ತು. ನೀನ್ ಸುಮ್ನೆ ಕುತ್ಕೊಂಡೆಯೊಂದು ಕೂಡೆ ಕೊಂದು ಕೊಂಡಾಡೋಣ ಬಾರ ಸುರುಳೆ ಸುರುಳೆ ಬದುಕು ಸೆಲ್ವಿ ಬಾತ್ರೂಮ್ ಬಂದರೆ ಹೋಗಿ ಬಂದ್ಬಿಡೆ ಹೊಟ್ಟೆ ಕ್ಲೀನಾಗಿರಬೇಕು. ಹೊಟ್ಟೆಯಲ್ಲಿ ಏನೂ ಇಲ್ಲ, ನಿನ್ನೆಯಿಂದ ಉಪವಾಸ, ಈಗ ಹಸುವಾಗ್ತೈತೆ. ಆಪರೇಷನ್ ಆಗಂಟ ಏನು ತಿನ್ನಂಗಿಲ್ಲ ಗೊತ್ತಾ? ಚೈ ಈ ಕಡೆ ಇದ್ಯಾಕೆ ಏಚುಂದಾನಿ ಟೆಸ್ಟ್ ಚೇಯಲ್ಲ. ಏಡ್ಸ್ ಇದ್ರೆ ಆಪರೇಷನ್ ಮಾಡಲ್ವಾ? ಚೇಸ್ತಾಮು, ಡಬಲ್ ಎಕ್ಸ್ಟ್ರಾ ಅವ್ತದೆ. ಶಾರದಮ್ಮ ತೊರ್ಗ ಪಂಪಿ. ನಾನಿ ನಾನೇ ಹೋಗ್ಲಾ? ಏ ಕುತ್ಕೊಳ್ಳೆ ಸೆಲ್ವಿ, ನಿನ್ಗಿಂತ ಮುಂಚೆ ಬಂದವಳು ಅವಳು ಹೋಗ್ಲಿ ಹೋಗೆ. ಪಾಂ ಬರ್ತಿ ನಾನಿ. ಜಿಯೋಮ್ಮ ಭಯಪಡಬೇಡ, ಆಪರೇಷನ್ ಆಗೋ ತನಕ ಮಾತಾ 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 ಅಂತ ಹೇಳ್ತಾರು, ಏನೂ ಆಗಲ್ಲ ಹೋಗ್ಬಾ. ರಾಮ ನಿರ್ವಾಣ ಟೈಮಲ್ಲಿ ಸತ್ರು ಸಾಯ್ಬೋದು, ನನ್ನ ಹೆಸರು ಗೋಡೆ ಮೇಲನ ಇರಲಿ ಅಂತ ಬರೀತಾರೆ, ಬೇಕಾದರೆ ನೀನು ಬರ್ಕೋ. ಇಲ್ಲ ನಾನು ಸಾಯಲ್ಲ. ಏ ಪಡ್ಕೋ, ಆಡದವಲ್ಲ ಟೈಮ್ ಮೂರ್ಕೆನಾ? ಏಯ್ ಅರವತ್ತು ಗಮನ ಪಡ್ಕ. ಹೆಣ್ಣಾಗ ಹುಟ್ಟೋದು ಕಷ್ಟ ಅಲ್ಲ, ಹುಟ್ಟಿದ ಮೇಲೆ ಹೆಣ್ಣಾಗೋದು ಕಷ್ಟ. ಬಾರೆ ಲೇಟ್ ಆಗುತ್ತೆ. ಏಯ್ ನೋಡ್ತಿ ತೀ ನೋರು ತೀ ನೋಡ್ತಿ ನಿತ್ತರ್ ಮಾತಲ್ಲಿ ಮಿಂಗೋ.
ರಾರಾ ಲಂಗ ತೀಸಿ ಪಡ್ಕೋ. అయ్యో దాన్నే తిప్పిచేస్తున్నావు, దీని తీసకేమే, పడకప్ప తీతి తొందరగా తీ. ఏ 100 రూపాయలొద్దు, 500 మాకేం డబ్బులు వద్దా? ಗಂಗಾ ನದಿ ಮಿಂದಾಯ್ತು, ಅಂಗಾಂಗವು ನೆಂದೋಯ್ತು, ಬಾಳು ಕಟ್ಟಿ ಕೊಂಡಾಯ್ತು, ಬಯಸಿದ್ದೀಗ ದಕ್ಕಾಯ್ತು. ಹುಟ್ಟೋದಷ್ಟೇ ಮುಖ್ಯ ಅಲ್ಲ ಕೇಳೆ ಅಕ್ಕಯ್ಯ, ಗಟ್ಟಿಯಾಗಿ ನಿಲ್ಲಬೇಕು ನಾವು ಅಮ್ಮಯ್ಯ. ಬಾಳು ಕಟ್ಟಿಕೊಂಡಾಯ್ತು, ಬಯಸಿದ್ದೀಗ ದಕ್ಕಾಯ್ತು, ಗಂಗಾ ನದಿ ಮಿಂದಾಯ್ತು, ಅಂಗಾಂಗವು ನೆಂದೋಯ್ತು. ಹುಟ್ಟೋದಷ್ಟೇ ಮುಖ್ಯ ಅಲ್ಲ ಕೇಳೆ ಅಕ್ಕಯ್ಯ, ಗಟ್ಟಿಯಾಗಿ ನಿಲ್ಲಬೇಕು ನಾವು ಅಮ್ಮಯ್ಯ. ಜೈ ಸಂತೋಷಿ ಮಾತಾ. ಬಯಸಿದ್ದೀಗ ದಕ್ಕಾಯ್ತು, ಹುಟ್ಟೋದಷ್ಟೇ ಮುಖ್ಯ ಅಲ್ಲ ಕೇಳೆ ಅಕ್ಕಯ್ಯ, ಗಟ್ಟಿಯಾಗಿ ನಿಲ್ಲಬೇಕು ನಾವು ಅಮ್ಮಯ್ಯ. ನನ್ ಮಾದೇಶ ಅಲ್ಲ, ನಿನ್ ತಂಗಿ ವಿದ್ಯಾ. ಪ್ರೀತಿಯ ಗೋವಿಂದ, ಪ್ರಿಯ ರಾಧಕ್ಕ, ನಾನೀಗ ನಿನ್ ತಮ್ಮ ಅಲ್ಲ, ತಂಗಿ. ಜಾನೆ
ಕೈಸಾಯ ದಂದ ಏನೋ ನಿಮ್ಮಂತ ದಯಾನ ನಡೀತೈತೆ. ಎಂಥದ ಕೆಲಸ ಉಳಿಕೊಂಡು ಹೋಗೋಣ. ಏನ್ ಕೆಲ್ಸನ ಮಣ್ಣು ಉಸಿ ಕೇಳಿ ಆಯ ಇವಳಿದ್ದಾಳಲ್ಲ ಇಸ್ಕ ನಿರ್ವಾಣ್ ಬಿ ಉಸಿಕೆ ಸಾತುವ. ಆ ನಾನಿ ಸೆಲ್ವಿಗೆ ಏನಾಗಿದೆ? ಮೊದಲು ಹಂಗೆ ನೋವು ಆಗುತ್ತೆ, ಅಸಹ್ಯವೇನ ಆಗುತ್ತೆ, ಹೋಗ್ತಾ ಹೋಗ್ತಾ ಸೊರಗುತ್ತೆ. ಹೋಗು. ಅಯ್ಯಯ್ಯೋ, ನಾನಂತೂ ಅಂತ ಕೆಲಸ ಮಾಡಲ್ಲ. ಹಾ, ಅದೆಂಗೆ ಆಗುತ್ತೆ? ನಾನಿ, ನಾನು ಹೇಗಿದ್ರೂ ಓದ್ಕೊಂಡಿದ್ದೀನಲ್ವಾ, ಕೆಲಸ ಸಿಕ್ಕೇ ಸಿಗುತ್ತೆ, ಅದರಲ್ಲಿ ನಾನು ಖರ್ಚು ತೀರಿಸ್ತೀನಿ. ಏಯ್ ಪಿಂಜಿ, ಎಲ್ಲೋಳು ಗುಚ್ಚು, ಸಮಾಜ ನಮ್ಮನ್ನ ಒಪ್ಕೊಳುತ್ತಾ? ತಗೊಳ್ಳೆ, ನಮಗೆ ಆಚ ಕಡೆಗೆ ಹೋದ್ರೆ ನಾಯಕಿಂತ ಕಡೆಯಂಗೆ ನೋಡ್ತಾರೆ. ನನ್ನ ಮಾತು ಕೇಳು, ನಿನಗೆಲ್ಲೂ ಕೆಲಸ ಸಿಗಲ್ಲ, ನಿನ್ನ ನಿರ್ವಹಣದ ಖರ್ಚು ಅಂಗಡಿ ಕೇಳಿ ತೀರ್ಸೋಕ್ಕಾಗಲ್ಲ, ಈ ದಂಧ ನೀನು ಮಾಡಲೇಬೇಕು. ದಯವಿಟ್ಟು ನಾನು ಆ ಕೆಲಸ ಮಾಡು ಅಂತ ನನಗೆ ಒತ್ತಾಯ ಮಾಡಬೇಡಿ. ನಾನೇ ಏನೇ ನೀನು ಅಯ್ಯ ಪಾಪ ಅಂತ ನನ್ನ ಕಾಸಲ್ಲಿ ನಿರ್ವಹಣ ಮಾಡಿಸಿದ್ರೆ ಹಿಂಗಾಡ್ತಾ ಇದೆಯಾ? ನೀನು ಎಲ್ಲೇ ಹೋದ್ರು ನಮ್ಮ ಹೇಳಿ ಪರಿವಾರದಲ್ಲೇ ಇರಬೇಕು. ನನ್ನೇ ಮೋಸ ಮಾಡೋಗ ಎಷ್ಟೇನ ನಿನಗೆ? ಅರೆ ಮಾಮಾ, ದೇನಾ ಪಾಯಸ ದೇನಾ? ಏ ಮಾಮಾ, ಏ ಮಾಮಾ, ಕಾ ಜಾ ರೇ ತು? ಆಶೀರ್ವಾದ ಲೇ ಲೋ. ಆ ಜಾ ಬೇಟಾ, ಆ ಜಾ. ಲೇ ಆ ಜಾ, ಜುಗ್ ಜುಗ್ ಜಿಯೋ. ಹಾಂ, ಪೈಸಾ ದೇನಾ, ಪೈಸಾ ದೇನಾ. ಏ ಮಾಮಾ ದೇನಾ, ಊರ್ಕೋ ನನ್ನ, ಊರ್ಕೋ ಹೇಳೋಕೋ, ಊರ್ಕೋ ಮಾ, ಊರ್ಕೋ ಊರ್ಕೋ. ಚೂಡಂಡ್ ಎಲ್ಲ ಹಿಡಿಸ್ತಾ ಒಂದು ಪಡ್ಕೊಡೋಣಕ್ಕೆ ಅಂತ ಮೀಪೋಲಿಕೆ. ನಾನು ಪೈಸಾ ದೇನಾ. ಏ ಪಾಪಾ, ಇಲ್ಲ ಗೋಲ ಮರಿ ಎಕ್ಕುವೈಪೋಯಿಂದಿ, ಕೋಸ್ತೆ 10 ಮಂದಿಗೆ ಸರಿಪೋತಾರು, ಕಷ್ಟಪಡಿ ಬದುಕೋಚ್ಚು ಕದಾ. ಚೂಡಂಡ್ ಎಲ್ಲ ಚೂಸ್ತುಂದೋ, ಒಳ್ಳೊಳ್ಳೆ ಪಂಚಾಯಚ್ಗಾ, ಲೇಕಪೋತೆ ಉರೇಸ್ಕೊಂಡು ಚಾಚುಗಾ. ಏಯ್ ನನ್ನ ಯಾಕೆ ಸಾಯಿ ಅಂತೀಯಾ? ನಾಚಿಕೆ ಬಿಟ್ಟು ಕೈ ಚಾಚಿದ್ದೀನಲ್ಲ, 50 ರೂಪಾಯಿ ಕೊಟ್ಟು ನಿನ್ನ ಗಂಡನ ಗಂಟೇನೋಗುತ್ತೆ. ಈ ವಾಳ್ ಕಾಡಿ ಏನು ಮಾಟ, ದೇ ಆರ್ ಆಲ್ ಅನ್ಎಜುಕೇಟೆಡ್ಸ್. ಹಲೋ ಮಿಸ್ಟರ್, ಐ ಆಮ್ ಎಜುಕೇಟೆಡ್, ಡು ಯು ಹ್ಯಾವ್ ಗಟ್ಸ್ ಟು ಗಿವ್ ಮಿ ಎ ಜಾಬ್? ನೋ, ವಿ ಬೋತ್ ಆರ್ ಹ್ಯೂಮನ್ ಬೀಯಿಂಗ್ಸ್, ದಟ್ಸ್ ದ ಟ್ರೂತ್. ಯುವರ್ ಸೋ ಕಾಲ್ಡ್ ಕಲ್ಚರ್ ಸೊಸೈಟಿ ಈಸ್ ನಾಟ್ ರೆಡಿ ಟು ಅಕ್ಸೆಪ್ಟ್ ದ ಟ್ರೂತ್, ದಟ್ಸ್ ದ ಟ್ರಾಜಿಡಿ. ಏ ಹ್ಯಾಂಡ್ಸಮ್, 10 ರೂಪಾಯಿದೇನಾ? ಏ ಅವಳಿಗೊಂದು 2 ರೂಪಾಯಿ ಕೊಟ್ಟು ಕಳಿಸು. ಓ ಕನ್ನಡದವರಾ? ನಾನು ಕನ್ನಡದವಳೆ. ಏ ಒಂದು 10 ರೂಪಾಯಿ ಕೊಡಬಾರ್ದಾ? ಏನು ರಾಜ, ಮೀಸೆ ತುಂಬ ಚೆನ್ನಾಗಿ ಬೆಳೆಸಿದೀಯಾ. ಕೊಟ್ಟಷ್ಟು ಇಸ್ಕೊಂಡು ಹೋಗ್ತಾ ಇರಬೇಕು. ಯಾಕೋ ನಾಯಿ ಹೊಡೆದಿದ್ದು? ನಾನು ನಿನ್ನ ಕಾಸು ಕೇಳಿದ್ನ? ಭಿಕ್ಷೆ ಬೇಡವಳು ನೀನು, ನನ್ನೇ ನಾಯಿ ಅಂತೀಯ. ಏಯ್ ಹೋಗ್ತಾ ಇರೋ, ಚಲ್ ಹೋಗೆ. ಹ್ಞೂ.
ಏ ನಾಯಿ ನನಗೆ ಹೊಡಿತೇನೋ ನಿನ್ನ ಮನೆ ಹಾಳಾಗ ಹಾಳಾಗೋಗ ಎಷ್ಟೇ ಕೊಬ್ಬು ನಿನಗೆ ನನಗೆ ಬೈತೀಯ ए छोड़ना इसको क्यों मार रहा है ए छोड़ना क्यों मार रहा है ए गाड़ू ऑन्टी एक्सपेल कहीं मारती है लो होग बड़े बड़े तुटको यद्दले मेले मामा तो नाई नंदने वरक तुलतिया हाड़ा गोकतिया उद्धरा गला नीनो ए साइज पड़ते नहीं क्या हुआ बेटी क्या हुआ लो पानी पियो किसी ने मारा क्या ट्रेन में चुप हो जा ನೀನೆ ತಾನೆ ಆರ್ಸ್ಕೊಂಡಿತ್ತು ನಾನು ಹೇಳಿದೆ ನಿನ್ಗೆ ದಂಧೆ ಮಾಡಿ ಅಂತ ಅಂಗಡಿ ಕೇಳೋದು ಆರ್ಸ್ಕೊಂಡು ಹೆಂಗ್ ಒದೆ ತಿನ್ಕೊಂಬಂದಿದ್ಯ ನೋಡು ಅವನ ಮಕ ಮುಚ್ಚೋಗ ನೋಡು ಹೆಣ್ಗನ್ಗೆ ಹೆಂಗ್ ಹೊಡ್ದವನೆ ಆ ನನ್ನ ಮಗನ್ಗೆ ಸರಿಗ್ ಮಾಡಣ ಅವನ ಮನೆ ಮುಚ್ಚೋಗ ಹೆಣ್ಗರ್ ಗೊರ್ದನು ಉದ್ದಾರ ಆಯ್ತಾನ ಅವನ ಮನೆ ಕಾಯೋಗ ನಾನಿ ಏನ್ ಮಗ ನಾನು ಊರಿಗೆ ಹೋಗ್ಬೇಕು ಯಾಕೆ ಅಮ್ಮ ನೆನ್ಪಾಗ್ತಾ ಇದಾರ ಅಪ್ಪನ್ ನೋಡ್ಬೇಕು ಅನ್ಸ್ತಾ ಇದ್ಯಾ ಯಾರೇ ಒಪ್ಕೊಂತಾರ ನೀನ್ ಅಲ್ಲಿ ಹೋದ್ರೆ ಅಲ್ಲಿ ಗೋವಿಂದ ಇದ್ದಾನೆ ಆಯ್ತಾಯ್ತು ನಾಲ್ಕು ದಿನ ರೆಸ್ಟ್ ತಗೋ ಕಳಿಸ್ಕೊಡ್ತೀನಿ ಅಲ್ಲಿ ನಿನ್ನ ಎಲ್ಲಾರು ಒಪ್ಕೊಂಡ್ರೆ ಇರು ಇಲ್ಲ ಅಂದ್ರೆ ಇಲ್ಲಿ ಬಂದ್ಬಿಡು ನನ್ನ ಇದ್ದೀನಿ ಆಯ್ತಾ ರಾಧಾಕಾ ಮಹದೇಶ ನನ್ನ ಹಾಗೆ ಕರಿಬೇಡ ನಾನೀಗ ವಿದ್ಯಾ ಮಹದೇಶ
ಮಾದೇಶ ಶರ್ಟ್ ಹಾಕೊಳ್ಳೋ ಅಪ್ಪನ್ನ ನಾನು ಕನ್ವಿನ್ಸ್ ಮಾಡ್ತೀನಿ. ರಾಧಕ್ಕ ನಾನೀಗ ನಿನ್ನ ತಂಗಿ ವಿದ್ಯಾ, ಮಾದೇಶ ಅಲ್ಲ. ಏ ಮುಚ್ಚೋ ಬಾಯಿ, ಯಾಕೋ ಬೇಕು ದರಿದ್ರ ಬದುಕು? ಭಾವ ಇದು ನಾನು ಬಯಸಿದ ಬದುಕು, ದರಿದ್ರ ಅಲ್ಲ. ಇಷ್ಟೆಲ್ಲ ಓದ್ಕೊಂಡಿದೀಯ, ನಮ್ಮ ನೋವು ಸಂಕಟ ನಿಂಗೆ ಅರ್ಥ ಆಗ್ತಿಲ್ವಾ? ನೀವ್ಯಾವತ್ತು ನನ್ನ ಸಂಕಟ ಅರ್ಥ ಮಾಡ್ಕೊಂಡಿದ್ರಿ? ನನಗಿಷ್ಟ ಬಂದ ಹಾಗೆ ಬದುಕೋಕೆ ನೀವೆಲ್ಲಿ ಬಿಟ್ರಿ? ನೋಡ ಇವಾಗ ವಾದ ಬೇಡ, ಹೊರಗಡೆ ಅತ್ತೆ ಮಾವ ಕಾಯ್ತಿದ್ದಾರೆ, ಶರ್ಟ್ ಹಾಕೊಂಡು ನಡಿ. ಭಾವ ನೀವು ಸೀರೆ ಉಟ್ಕೊಂಡ್ರೆ ಉಟ್ಕೋತೀರಾ? ಲೇ ನಾನು ಗಂಡಸು ಕಣ. ಹಾಂ ನೋಡಿದ್ರ ನೀವು ಗಂಡಸು, ಅದಕ್ಕೆ ನಿಮಗೆ ಸೀರೆ ಉಟ್ಕೊಳಕ್ಕೆ ಅಸಹ್ಯ ಅನಿಸುತ್ತೆ. ನಾನು ಅಷ್ಟೇ, ನಮ್ಮ ದೇಹದ ಮೇಲಿರೋ ಗಂಡಸಿನ ಸಂಕೇತನ ತೆಗೆಸಿ ನಿರ್ವಾಣ ಮಾಡಿಸ್ಕೊಂಡಿದ್ದೀನಿ. ನಾನೀಗ ಹೆಣ್ಣು. ಹಠ ಮಾಡಬೇಡ್ಬೋ, ನಿಂದಮ್ಮಯ್ಯ ಅಂತೀನಿ, ಬೇಕಾದ್ರೆ ನಿನ್ನ ಕಾಲಿಗೆ ಬೀಳ್ತೀನಿ. ಅಪ್ಪನ ಸಮಾಧಾನಕ್ಕೋಸ್ಕರ ಹಾಕೊಳ್ಳೋ 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 ಹಾಕೊಳ್ಳ ಹಾಕೋ. ಅಯ್ಯೋ ಅಪ್ಪ. ರಾಧಾ, ಅಪರಿಚಿತ ವ್ಯಕ್ತಿಗಳನ್ನ ಮನೆ ಒಳಗೆ ಬಿಟ್ಕೋಬಾರ್ದು. ನಾನು ನಿಮ್ಮ ಜೊತೆ ಇರಬೇಕು ಅಂತ ಆಸೆ ನಿಮಗಿದ್ರೆ ಮೊದಲು ಈ ಅಸಹ್ಯವಾದ ವ್ಯಕ್ತಿನ ಮನೆಯಿಂದ ಹೊರಗೆ ಕಳಿಸು. ಅಪ್ಪ ನನ್ನನ್ನು ನಿಮ್ಮ ಇನ್ನೊಬ್ಬಳು ಮಗಳು ಅಂತ ಒಪ್ಕೊಳ್ಳಿ. ರಾಧಕ್ಕನಿಗೆ ತಂಗಿ ಹುಟ್ಟಿದ್ದಿದ್ರೆ ಮಗಳು ಅಂತ ಒಪ್ಕೊಳ್ತಿರ್ಲಿಲ್ವಾ? ನಾನೇ ಆ ತಂಗಿ ಅಂತ ಅನ್ಕೊಳ್ಳಿ. ಅಪ್ಪ ಒಂದ್ಸಲ ನೋಡಿಯಪ್ಪ ನಮ್ಮ ಆದೇಶನ. ಹೋಗೋ, ಅಪ್ಪನ ಕಾಲಿಡ್ಕೊಳ್ಳೋ ಮಾದೇಶ. ರಾಧಕ್ಕ ನನ್ನ ಮಾದೇಶ ಅಲ್ಲ ಅಲ್ಲ. ಎಷ್ಟು ಸರಿ ಹೇಳಬೇಕು ನಿಮಗೆ? ಇದು ನಾನು ಆಯ್ಕೆ ಮಾಡಿಕೊಂಡಿರೋ ಬದುಕು, ಮರ್ಯಾದೆಯಿಂದ ಬದುಕಿ ತೋರಿಸ್ತೀನಿ. ಮಾದೇಶ, ನಮ್ಮ ಸಮಾಜದಲ್ಲಿ ಹೆಣ್ಮಗಳು ಗಂಡು ಮಗನ ಸ್ಥಾನ ತುಂಬತಾಳೆ ಅಂದರೆ ತಂದೆ ತಾಯಿಗಳು ಹೆಮ್ಮೆ ಪಡ್ತಾರೆ, ಒಪ್ಕೋತಾರೆ. ಆದರೆ ಒಬ್ಬ ಗಂಡು ಮಗ ಹೆಣ್ಮಗಳ ಸ್ಥಾನನ ಈ ರೀತಿ ತುಂಬತಾನೆ ಅಂದರೆ ಅದಕ್ಕಿಂತ ಮತ್ತೊಂದು ಅವಮಾನ ಇಲ್ಲ. ಮಾದೇಶ, ಸರ್. ಎಸ್ ಕಮೀನ್. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಓ ಎಮ್ಮೆ ಆಗಿದೆಯಾ? ಹ್ಞೂ. ಈ ಸರ್ಟಿಫಿಕೇಟ್ ನಿಮ್ದೇನ್ರಿ? ಹೌದು. ಮತ್ತಿಲ್ಲಿ ಮಾದೇಶ್ ಅಂತ ಇದೆ. ಈಗ ನಾನು ವಿದ್ಯೆ ಆಗಿದ್ದೀನಿ ಸರ್. ಐ ಆಮ್ ಸಾರಿ, ಇಲ್ಲಿ ವೇಕೆನ್ಸಿ ಫಿಲಪ್ ಆಗಿದೆ, ನೀವಿನ್ನ ಹೋಗ್ಬೋದು. ಗಂಡಾಗ ಹುಟ್ಟಿ ಹೆಣ್ಣಾಕಾದ್ರಿ? ಅದು ನನ್ನ ಆಸೆ ಸರ್. ಹೌದು, ಈ ಹೆಣ್ಣಾಗಿ ಬದಲಾಗೋದು ಅಂದ್ರೆ ಹೇಗೆ? ಯಾಕೆ ಸರ್, ನಿಮಗೂ ಹೆಣ್ಣಾಗಬೇಕು ಅಂತ ಏನಾದರೂ ಆಸೆ ಇದೆಯಾ? ರೀ, ಕೇಳಿದ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡಬೇಕು, ತರಲೆ ಮಾತಾಡ್ಕೂಡ್ದು. ಹಲೋ ಮಿಸ್ಟರ್, ತರಲೆ ಪ್ರಶ್ನೆಗಳನ್ನು ಕೇಳ್ತಾ ಇರೋದು ನೀವು, ನಾನಲ್ಲ. ಕೇಳಬೇಕಾಗಿರೋದು ಕೆಲಸಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು, ನನ್ನ ಜೀವನಕ್ಕೆ ಸಂಬಂಧಪಟ್ಟಿದ್ದಲ್ಲ. ಮಾದೇಶ ಮಾದೇಶ ಮಾದೇಶ, ಎಲ್ಲ ಕಡೆನೂ ಮಾದೇಶ ಅಂತಾನೆ ಇದೆ. ಅದನ್ನೇ ಬದಲಾಯಿಸಬೇಕಾಗಿರೋದು ಸರ್. ನೋಡಪ್ಪ ಅಮ್ಮ ನೋಡಮ್ಮ ಅಂತ ಹೇಳಿ. ಹ್ಞೂ. ಲಿಂಗ ಬದಲಾಯಿಸ್ಕೊಂಡಿದ್ದೀನಿ ಅಂತ ಹೇಳಿದ ತಕ್ಷಣ ಹೆಸರು ಬದಲಾಯಿಸೋಕ್ಕಾಗಲ್ಲ.
ಯಾರು ಯಾವ ಕಾರಣಕ್ಕೆ ಲಿಂಗ ಬದಲಾಯಿಸ್ಕೊಳ್ತಾರೋ ಯಾರಿಗೆ ಗೊತ್ತು? ನೋಡಮ್ಮ, ಲಿಂಗ ಬದಲಾಯಿಸ್ಕೊಳ್ಳೋ ಆಪರೇಷನ್ ಮಾಡಿಸ್ಕೊಳ್ಳೋದು ಅಪರಾಧ. ನೀನು ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದೆಯಾ? ಅದಕ್ಕೇನಾದರೂ ಸರ್ಟಿಫಿಕೇಟ್ ಇದೆಯಾ? ಸರ್, ನಿಮ್ಮ ಕೈ ಮುಗಿತೀನಿ ಸರ್. ನನ್ನ ಹೆಸರು ಬದಲಾಯಿಸ್ಕೊಡಿ. ನನಗೆ ಮಾದೇಶ ಅನ್ನೋ ಹೆಸರನ್ನ ಹೆಣ ಹೊತ್ಕೊಂಡು ಬದುಕೋಕ್ಕಾಗ್ತಾ ಇಲ್ಲ. ನನಗೆ ನನ್ನ ಹೆಸರು ಬೇಕು. ನಾನು ಅವನಲ್ಲ, ಅವಳು. ಈ ಹೆಸರಿಂದ ನನಗೇನು ಸ್ವರ್ಗ ಸಿಕ್ಕಲ್ಲ, ನರಕನಾದರೂ ತಪ್ಪುತ್ತೆ. ಚೆನ್ನಾಗಿ ಓದಿದ್ದೀರಾ, ಸಾಕಷ್ಟು ನಾಟಕಗಳಲ್ಲಿ ಪಾರ್ಟ್ ಮಾಡಿದ್ದೀರಾ, ಲಿಂಗ್ವಿಸ್ಟಿಕ್ ಸ್ಟೂಡೆಂಟ್ ಕೂಡ. ನೀವು ಒಪ್ಪೋದಾದರೆ ನಿಮಗೊಂದು ಒಳ್ಳೆ ಕಡೆ ಕೆಲಸ ಕೊಡಿಸ್ತೀನಿ. ಮಾಡ್ತೀರಾ? ಕೊಡಿಸಿ ಸರ್, ಖಂಡಿತ ಮಾಡ್ತೀನಿ. ನೀವು ಹೆಮ್ಮೆ ಪಡೋ ಹಾಗೆ ಕೆಲಸ ಮಾಡಿ ತೋರಿಸ್ತೀನಿ. ಸರಿ, ನನ್ನ ಫ್ರೆಂಡ್ ಒಬ್ಬ ಸಿನಿಮಾ ಡೈರೆಕ್ಟರ್ ಇದ್ದಾನೆ, ಅವನ ಅಸಿಸ್ಟೆಂಟಾಗಿ ನಿಮಗೆ ಕೆಲಸ ಕೊಡಿಸ್ತೀನಿ. ಓಕೆನಾ? ಐ ವಿಲ್ ಟೇಕ್ ದಿಸ್ ವಿತ್ ಮೈ ಪ್ಲೆಷರ್ ಸರ್. ವಿದ್ಯಾ, ಲಿವಿಂಗ್ ಸ್ಮೈಲ್ ವಿದ್ಯಾ, ಇವರ ಹಾದಿ ಹೀಗೆ ಕತ್ತಲೆಯಿಂದ ಬೆಳಕಿನೆಡೆಗೆ ಚಿಗುರುಡೆಯಿತು. ಈಗ ವಿದ್ಯಾ ರಂಗಕರ್ಮಿ, ನಟಿ, ಕವಯತ್ರಿ, ಹೋರಾಟಗಾರ್ತಿ ಮತ್ತು ಪಲ್ಮೈ ಥಿಯೇಟರ್ನ ಸ್ಥಾಪಕಿ. ಈಗ ಎಲ್ಲರಿಗೂ ಸ್ಮೈಲಿ ಎಂದೇ ಚಿರಪರಿಚಿತರು. ವಿದ್ಯಾ ಸಹಾಯಕ ನಿರ್ದೇಶಕಿಯಾಗಿ ತಮಿಳು ಸಿನಿಮಾದಲ್ಲಿ ಕೆಲಸ ಮಾಡಿ ನಂತರ ಬ್ಯಾಂಕ್ನಲ್ಲೂ ಸೇವೆ ಸಲ್ಲಿಸಿದರು. ಇವರ ರಂಗಭೂಮಿ ಸೇವೆಗಾಗಿ 2013 ಬ್ರಿಟಿಷ್ ಕೌನ್ಸಿಲ್ ಚಾರ್ಲ್ಸ್ ವಾಲೆಸ್ ಎಂಬ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇಲ್ಲಿಯವರೆಗೂ ವಿದ್ಯಾ 20 ನಾಟಕಗಳಲ್ಲಿ ಅಭಿನಯಿಸಿ 100 ಹೆಚ್ಚು ಪ್ರದರ್ಶನಗಳನ್ನು ನೀಡಿದ್ದಾರೆ. ತನ್ನಂತಹ ಎಲ್ಲರನ್ನೂ ಮುಖ್ಯವಾಹಿನಿಗೆ ತರಬೇಕೆಂದು ಹೋರಾಟ ಮಾಡುತ್ತಿರುವವರಲ್ಲಿ ವಿದ್ಯಾ ಮುಂಚೂಣಿಯಲ್ಲಿದ್ದಾರೆ. ಈಕೆಯ ಈ ಹೋರಾಟ ಒಂದು ಜನಾಂಗವನ್ನು ಅಂಧಕಾರದಿಂದ ಬೆಳಕಿನತ್ತ ನಡೆಸುವಂಥದ್ದು. ವಿದ್ಯಾ, ಇದೋ ನಿಮಗೆ ನಮ್ಮ ಹೃದಯಪೂರ್ವಕ ನಮಸ್ಕಾರಗಳು.